राम राम हरे हरे, हरे कृष्णा 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 हरे हरे, हरे राम 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 हरे हरे, हरे कृष्णा। देवी ಶಂಸಿ ಸ್ವಲ್ಪ ಲೇಟ್ ಆಗಿತ್ತು, ಲೇಟ್ ಆಯ್ತು. ಓಕೆ, ಸೊ ಇವತ್ತು ಬಂದು ಆಕ್ಚುಲಿ ಏಕಾದಶಿ, ಫ್ರಂಟ್ ಗೆ ತಂದ್ಬಿಡಪ್ಪ ಒಂದು ನಿಮಿಷ. ಓಕೆ, ಆಮೇಲೆ ರೆಕಾರ್ಡಿಂಗ್ ಆನ್ ಮಾಡಿ ಅದು. ಓಕೆ, ಹರೇ ಕೃಷ್ಣ, ಎಲ್ಲ ಭಕ್ತರಿಗೂ ಸ್ವಾಗತ. ಓಕೆ, ಸೊ ದೇವಿ ಶಂಸಿ ಈ ಕಡೆಗೆ ಬಂದ್ಬಿಡಿ, ಸ್ಟ್ರೈಟ್ಗೆ ಬಂದ್ಬಿಡಿ. ಓಕೆ, ಸೊ ನಗಣವ ಒಂದು ಅರ್ಧ ಗಂಟೆ ಹೋಗೋಣ ಇಬ್ಬರ ಜೊತೆಯಲ್ಲಿ. ನೀವು ಆ ತಾತನ್ನ ವಾಜಳ್ಳಿ ಹತ್ರ ಬಿಟ್ಬಿಡಪ್ಪ. ಓಕೆ, ಸೊ ಓಕೆ, ಅಪ್ಪ ಲೈಟ್ ಇಡರ್ಸ್ ಲಗಾಲಿಜಿತ್ತು. ಓಕೆ ಓಕೆ, ಹರೇ ಕೃಷ್ಣ. ಸೊ ದೇವಸ್ಥಾನ ಸೈಟಲ್ಲಿ ಇದ್ದೀವಿ, ಅದರಿಂದ ಎಲ್ಲ ಸ್ವಲ್ಪ ತಡ ಆಯಿತು. ಇದೆಲ್ಲ ಸ್ವಲ್ಪ ಆಲ್ ಗ್ರಾನೈಟ್ ಆಗ್ತಾ ಇದ್ದಾರೆ, ಇದೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಡ್ಬೇಕಾಯಿತು, ಅದಕ್ಕೋಸ್ಕರ ತಡ ಆಯಿತು ದೇವಿ ಶಂಸಿ. ಓಕೆ, ಹರೇ ಕೃಷ್ಣ. ಸೊ ಭಗವಂತನ ಭಕ್ತಿ ಸೇವೆ, ಬ್ರಹ್ಮಾಂಡ ಕೊನ್ ಭಾಗ್ಯವಾನ್ ಜೀವ್ ಗುರು ಕೃಷ್ಣ ಪ್ರಸಾದಪ್ಪಾಯ್ ಭಕ್ತಿ ಲತಾಬಿ. ಬ್ರಹ್ಮಾಂಡದಲ್ಲಿ ಭಾಗ್ಯವಂತರಿಗೆ ಮಾತ್ರ ಗುರು ಮತ್ತು ಕೃಷ್ಣನ ಕೃಪೆ ಸಿಗದಂತೆ. ಸೊ ಹೀಗೆ ನಮಗೆ ಬಂದು ಗುರು ಮತ್ತು ಕೃಷ್ಣನ ಕೃಪೆ ಸಿಕ್ಕಿದೆ. ಅಷ್ಟು ಈಸಿ ಅಲ್ಲ, ಭಗವಂತನ ಸೇವೆ ಮಾಡೋದಕ್ಕೆ ಭಗವಂತನ ಒಂದು ಕೃಪೆನೂ ಇರಬೇಕು. ಅದರಿಂದ ನಮಗೆಲ್ಲ ಸಿಕ್ಕಿದೆ, ಅದನ್ನು ನಾವು ಉಪಯೋಗ ಮಾಡಿಕೊಳ್ಳಲಿಲ್ಲ ಅಂದರೆ ನಮಗಿಂತ ಮೂರ್ಖರು ಬೇರೆ ಯಾರಿಲ್ಲ. ಸೊ ಇವತ್ತು ಬಂದು ಯಾವುದು ಏಕಾದಶಿ, ಭಾಮಿನಿ ಏಕಾದಶಿ, ಏಕಾದಶಿ. ಓಕೆ, ಕರೆಕ್ಟಾ ನಾಗರಾಜ್ ಪ್ರಭು, ಭಾಮಿನಿ ಏಕಾದಶಿ. ಓಕೆ, ಸೊ ಹೀಗೆ ಏಕಾದಶಿ ಬಂದು ಅಮಾವಾಸ್ಯೆಯಾಗಿ ಹನ್ನೊಂದು ದಿನಕ್ಕೆ, ಹುಣ್ಣಿಮೆಯಾಗಿ ಹನ್ನೊಂದು ದಿನಕ್ಕೆ ಏಕಾದಶಿ ಬರುತ್ತೆ. ಸೊ ಏಕಾದಶಿ ಬಂದು ನಾವು ಆಚರಿಸೋದ್ರಿಂದ ಏನಾಗ್ತೀವಿ, ನಾವು ಭಗವಂತನಿಗೆ ಇದನ್ನು ಮಾಧವ ತಿಥಿ ಅಂತಲೂ ಸಹ ಕರೀತಾರೆ. ಮಾಧವ ತಿಥಿ ಅಂದರೆ ಭಗವಂತನಿಗೆ ಬಂದು ತುಂಬ ಪ್ರಿಯರಾದವರು. ಓಕೆ, ಸೊ ಆದ್ದರಿಂದ ಭಗವಂತನಿಗೆ ಪ್ರಿಯ ಆಗಬೇಕು ಅಂದರೆ ಈ ಏಕಾದಶಿ ಆಚರಿಸೋದ್ರಿಂದ ನಮ್ಮ ಸರ್ವ ಪಾಪಗಳು ಸಹ ನಾಶ ಆಗುತ್ತೆ, ಮತ್ತು ಭಗವಂತನಿಗೆ ಬಂದು ನಾವೇನಾಗ್ತೀವಿ, ಹತ್ರ ಆಗ್ತೀವಿ. ಸೊ ಹೀಗೆ, ಸೊ ಭಗವಂತ ಈ ಒಂದು ಏಕಾದಶಿಯ ಮಹಾತ್ಮ ಏನಿದೆ ಅಂದರೆ, ಸ್ವಯಂ ಕೃಷ್ಣ ಯುಧಿಷ್ಠಿರ ಮಹಾರಾಜರಿಗೆ ಹೇಳ್ತಾರಂತೆ ಈ ಏಕಾದಶಿ ಒಂದು ಮಹಾತ್ಮ ಏನು ಅಂತ. ಸ್ವಯಂ ಯಾರು ಹೇಳ್ತಾ ಇದ್ದಾರೆ, ಶ್ರೀ ಕೃಷ್ಣ ಯಾರಿಗೆ ಹೇಳ್ತಾ ಇದ್ದಾರೆ, ಸ್ವಯಂ ಬಂದು ಯುಧಿಷ್ಠಿರ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ ಈ ಒಂದು ಏಕಾದಶಿಯ ಮಹಾತ್ಮ ಏನು ಅಂತ. ಯಾರು ಬಂದು ಯಾವಾಗ ಬಂದು ಇಂದ್ರನ ಒಂದು ಸ್ವರ್ಗಲೋಕದಲ್ಲಿ ಬಂದು ಇಂದ್ರನ ಆಸ್ಥಾನದಲ್ಲಿ ಬಂದು ಅವರಿಸು ತುಂಬ ಚೆನ್ನಾಗಿದೆ. ಓಕೆ, ನಮಗೆ ಮರು ಜಾಸ್ತಿ. ಆ ಒಬ್ಬ ಗಂಧರ್ವ ಹಾಡು ಹೇಳುವಂತಹವರು ಬಂದು ಅವ್ರನ್ನ ಗಂಧರ್ವರು ಅಂತ ಕರೀತಾರೆ. ಆ ಗಂಧರ್ವ ಬಂದು ಏನು ಮಾಡ್ತಾರೆ, ಹಾಡು ಹೇಳ್ತಾ ಇರ್ತಾರೆ. ಅಲ್ಲಿ ಒಂದು ಇನ್ನೊಬ್ಬ ಗಂಧರ್ವಿಕಗೆ ಬಂದು ಅವರು ಬಂದು ಒಂದು ಏನೋ ಆಕರ್ಷಣೆ ಆಗ್ತಾರೆ. ಹೀಗೆ ಬಂದು ಅವರಿಬ್ಬರು ಬಂದು ಯಾವ ರೀತಿ ಆ ಗಂಧರ್ವ ಬಂದು ಯಾವ ರೀತಿ ಆಡ್ತಿರ್ತಾರೆ, ಹಾಡು ಹೇಳ್ತಾ ಇರ್ತಾರೆ ಅಂದರೆ ಎಲ್ಲರೂ ಸಹ ಒಂದು ಹಾಡಿನಲ್ಲಿ ಮುಳುಗೋಗ್ತಾ ಇದ್ರು. ಮತ್ತು ಇವರು ಯಾವ ರೀತಿ ಗಂಧರ್ವಿಕ ಯಾವ ರೀತಿ ನೃತ್ಯ ಮಾಡ್ತಾ ಇದ್ರು ಅಂದರೆ ಅವರು ಸಹ ತುಂಬ ಅವರ ಒಂದು ಸೌಂದರ್ಯದಿಂದ ಎಲ್ಲರನ್ನೂ ಸಹ ಆಕರ್ಷಣೆ ಮಾಡ್ತಾಯಿದ್ರು. ಹೀಗೆ ಈ ಗಂಧರ್ವ ಮತ್ತು ಗಾಂಧರ್ವಿಕ ಇಬ್ಬರಿಗೂ ಸಹ ಪ್ರೀತಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಬಂದು ಇಂದ್ರನ ಆಸ್ಥಾನದಲ್ಲಿ ಬಂದು ಯಾವಾಗ ಬಂದು ಅವರು ಯಾವಾಗ ಬಂದು ಈ ಒಂದು ಆಸ್ಥಾನದಲ್ಲಿ ಯಾವ ರೀತಿ ಒಂದು ನೃತ್ಯ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಬಂದು ಏನಾಗುತ್ತೆ, ತಕ್ಷಣ ಬಂದು ಅಲ್ಲಿ ಅವರು ಏನಾಯಿತು, ಅವರಿಬ್ಬರ ಒಂದು ಪ್ರೇಮ ಬಂದು ಏನು ಕಣ್ಣಿಗೆ ಕಣ್ಣು ಅಂತ ಈ ರೀತಿ ಒಂದು ಸಂದರ್ಭ ಆಗುತ್ತೆ. ಆ ಸಂದರ್ಭದಲ್ಲಿ ಬಂದು ಅವರು ಬಂದು ಇವರು ಬಂದು ಆಡೋದನ್ನ ಅವಳನ್ನ ನೋಡ್ತಾ ನೋಡ್ತಾ ಬಂದು ಆಡೋದನ್ನ ಮರೆತು ಬಿಡ್ತಾರೆ. ಆ ಗಾಂಧರ್ವಿಕೆ ಬಂದು ಅವರು ಬಂದು ನೃತ್ಯ ಮಾಡೋದನ್ನ ಮರೆತು ಬಿಡ್ತಾರೆ. ಇಬ್ಬರದ್ದು ಸಹ ಏನಾಗುತ್ತೆ ಅಲ್ಲಿ ಬಂದು ಮಿಸ್ಮ್ಯಾಚ್ ಅಂತ ಹೇಳ್ತಾರಲ್ಲ, ಸರಿಯಾದ ರೀತಿ ಹೊಂದಾಣಿಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇಂದ್ರನಿಗೆ ಬಂದು ಇದು ಗೊತ್ತಾಗುತ್ತೆ. ಇದು ಅವ್ರು ಬಂದು ಏನು ಮಾಡ್ತಾರೆ, ಶಾಪ ಕೊಟ್ಬಿಡ್ತಾರೆ. ನೀವಿಬ್ರು ಬಂದು ಭೂಲೋಕದಲ್ಲಿ ಬಂದು ಏನಾಗ್ಬಿಟ್ಟು ಪಿಚಾಚಿಗಳಾಗಿ ಹುಟ್ಟಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವರು ಶಾಪ ಕೊಟ್ಬಿಡ್ತಾರೆ. ಅವ್ರು ಬಂದು ಈ ಭೂಲೋಕದಲ್ಲಿ ಪಿಚಾಚಿಯಾಗಿ ಹುಟ್ಟಿದ್ದಾರೆ, ಪಿಚಾಚಿಯಾಗಿ ಹುಟ್ಟಿ ಇದ್ದಾರೆ. ಇದ್ದಾಗ ಏನಾಗುತ್ತೆ, ಅವತ್ತು ಈ ಪಿಚಾಚಿಗಳು ಬಂದು ಈ ಚಳಿ ಗಾಳಿ ಮಳೆ ಎಲ್ಲ ಕಡೆ ಅವು ಮರದಲ್ಲಿ ಇರ್ತವೆ. ಓಕೆ, ಈಗ ಅವು ಸಹ ಅವರಿಬ್ಬರೂ ಸಹ ತುಂಬ ಈ ರೀತಿ ಕಷ್ಟ ಪಡ್ತಾ ಇದ್ದಾರೆ. ಯಾವ ಈಗ ಹೇಗೆ ಚಳಿಗಾಲ ಆ ಸಮಯದಲ್ಲಿ ಆ ಸಂದರ್ಭದಲ್ಲೂ ಸಹ ಚಳಿಗಾಲ ಇರಬೇಕಾದ್ರೆ ಏನಾಗುತ್ತೆ, ತಕ್ಷಣ ಯಾವ ರೀತಿ ಚಳಿ ಅಂದರೆ ಈಗ ಎಲ್ಲ ಹಲ್ಲುಗಳು ನೀವು ಯಾವಾಗ ತಣ್ಣೀರು ಉಯ್ಕೊಂಡಾಗ ಬಂದು ಹಲ್ಲು ನಡುಗುತ್ತಲ್ಲ ಆ ರೀತಿಯಾದ ಚಳಿ. ಓಕೆ,
ಆ ರೀತಿ ಚಳಿಗಾಲದಲ್ಲಿ ಏನಾಗುತ್ತೆ, ಇವರಿಬ್ಬರನ್ನು ಸಹ ಆ ಒಂದು ಚಳಿಲಿದ್ದಾರೆ, ಇಬ್ಬರನ್ನು ಸಹ ಒಬ್ರಿಗೊಬ್ರು ಆಲಂಗನ ಮಾಡ್ಕೊಂಡಿದ್ದಾರೆ. ಇದನ್ನ ಬಂದು ಎಂತ ಪ್ರೇಮ ಅಂತ ಅನ್ಕೊಳಕ್ಕೂ ಆಗದೆ, ಯಾಕಂದ್ರೆ ಅವರಿಬ್ರು ನರಳುತ್ತಾ ಇದ್ದಾರೆ. ಓಕೆ, ಈ ಕಾಮನ ಅನ್ನೋದಕ್ಕಾಗೋದಿಲ್ಲ, ಆ ರೀತಿಯಾಗಿ ವರ್ಣನೆ ಇದೆ ನಮ್ಮ ಶಾಸ್ತ್ರದಲ್ಲಿ. ಓಕೆ, ಸೊ ಹೀಗೆ ಆ ಸಂದರ್ಭದಲ್ಲಿ ಏನಾಗುತ್ತೆ, ಇವರು ಒಂದು ಏನ್ಮಾಡ್ತಾರೆ, ಒಂದು ಯಾವ ರೀತಿನೂ ಸಹ ಒಂದು ಆಹಾರ, ಅವತ್ತೊಂದು ದಿನ ಅವರು ಆಹಾರ ವಿಹಾರ ಏನನ್ನು ಸಹ ತಗೊಳ್ಳೋದಿಲ್ಲ, ಆ ಸಂದರ್ಭದಲ್ಲಿ ಆಹಾರ ತಗೊಳ್ಳೋದಿಲ್ಲ, ಏನೂ ಇಲ್ಲ. ಅವತ್ತೊಂದು ದಿವಸ ಏಕಾದಶಿ, ಇವ್ರಿಗೆ ಏಕಾದಶಿ ಅಂತ ಏನು ಗೊತ್ತಿಲ್ಲ, ಇವ್ರು ಬಂದು ಉಪವಾಸ ಇದ್ದಾರೆ, ಉಪವಾಸ ಇದ್ದಾರೆ. ಉಪವಾಸ ಇದ್ದಾಗ ಏನಾಗುತ್ತೆ, ತಕ್ಷಣ ಅವರು ನಡುತ್ತಾ ಇದ್ದಾರೆ ರಾತ್ರಿ ಎಲ್ಲ ತುಂಬ, ಅವತ್ತಿಂದ ದಿನ ಬಂದು ಗಾಢವಾಗಿ ಇನ್ನೂ ಚಳಿ ಜಾಸ್ತಿ ಆಗೋಗುತ್ತೆ, ತುಂಬ ಜಾಸ್ತಿ ಆಗಿ ತುಂಬ ನರಳುತ್ತಾರೆ. ಆದರೆ ಅವತ್ತೊಂದು ದಿನ ಅವರು ನಿದ್ದೆ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ. ನೆಕ್ಸ್ಟ್ ಡೇ ಬಂದು ದ್ವಾದಶಿ, ದ್ವಾದಶಿ ದಿನ ಬಂದು ಅವರು ದ್ವಾದಶಿ ದಿನ ಬಂದು ಏನಾಗುತ್ತೆ, ಅವ್ರಿಗೆ ಇಮಿಡಿಯೇಟ್ಲಿ ಭಗವಂತನ ಧಾಮದಿಂದ ಒಂದು ಪುಷ್ಪವಿಮಾನ ಬರುತ್ತೆ. ಅವ್ರು ಮತ್ತೆ ಬಂದು ಸ್ವರ್ಗಲೋಕಕ್ಕೆ ಬಂದು ರಿಟರ್ನ್ ಹೋಗ್ತಾರೆ, ಅವರ ಒಂದು ಧಾಮಕ್ಕೆ ಬಂದು ರಿಟರ್ನ್ ಹೋದಾಗ ಏನಾಗುತ್ತೆ, ಅಲ್ಲಿ ಬಂದು ಇಂದ್ರನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಸೊ ನಾನು ಕೊಟ್ಟಂತ ಶಾಪ ಹೇಗೆ ಬಂದು ವ್ಯರ್ಥ ಆಯ್ತು ಅಂತ. ಸೊ ಅಂದ್ರೆ ಇಲ್ಲಿ ಏನಂದ್ರೆ, ಇನ್ನೊಂದು ಬಂದು ಅವರಿಗೆ ಬಂದು ಆ ಇಬ್ರು ಗಂಧರ್ವ ಮತ್ತು ಗಾಂಧರ್ವಕ್ಕೆ ಬಂದು ಅವ್ರಿಗೆ ಭಗವಂತನ ಮೇಲೆ ಒಂದು ನಂಬಿಕೆ ಇರುತ್ತೆ, ಏನಿದೆ ಆಗತ್ತೆ ಅದು ಬಂದು ಭಗವಂತನ ಇಚ್ಛೆ ಅನ್ನೋದು ಅವನೊಂದು ನಂಬಿಕೆ ಇರುತ್ತೆ. ಸೊ ಹಾಗೆ ಅವ್ರು ಹೇಳ್ತಾರೆ, ಇದು ಬಂದು ಪರಮ ಇಚ್ಛೆ, ಭಗವಂತನ ಒಂದು ಇಚ್ಛೆ. ನಾವು ಬಂದು ನಮ್ಗೆ ಗೊತ್ತಿಲ್ಲದೆ ನಾವು ಏಕಾದಶಿ ಮಾಡಿದ್ವಿ, ಅದರಿಂದ ಬಂದು ನಮಗೆ ಈ ಒಂದು ಫಲ ಪ್ರಾಪ್ತಿ ಆಯಿತು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಬಂದು ಅವರು ತುಂಬ ಆಗ ಬಂದು ಇಂದ್ರನು ಸಹ ತುಂಬ ಅವರು ಉಗುಳುತ್ತಾರೆ ಅವ್ರನ್ನ, ಯಾವ ರೀತಿ ಒಂದು ಭಗವಂತನ ಒಂದು ಕೃಪೆ ಯಾವ ರೀತಿ ಇದೆ ಅಂತ. ಹೀಗೆ ಯಾರು ಸಹ ಗೊತ್ತಿದ್ದು ಗೊತ್ತಿಲ್ಲದೆ ಏಕಾದಶಿನ ಆಚರಿಸಿದ್ರು ಸಹ ಅವ್ರಿಗೆ ಫಲ ಇದೆ. ಆದರೆ ಇಸ್ಕಾನಲ್ಲಿ ಏನಪ್ಪ, ನೀವು ಉಪವಾಸ ಇರಬೇಕು, ನಮಗೆ ಶುಗರು, ಇದು ಪ್ರಾಬ್ಲಮ್, ಅದು ಪ್ರಾಬ್ಲಮ್, ಏನು ಪ್ರಭುಪಾದ್ರೆ ನಮಗೇನು ಅಷ್ಟೊಂದೆಲ್ಲ ಏನು ಹೇಳಿಲ್ಲ, ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿದ್ದೀರ ಅಲ್ಲಲ್ಲೇ ಇರಿ, ಊಟದಷ್ಟೇ ಫಲಹಾರ ತಗೊಳ್ಳಿ, ಏನು ಮಾಡಿ ಅಷ್ಟೇ ಜಪ ಮಾಡಿ, ಅಷ್ಟೇ ಸೇವೆ ಮಾಡಿ. ಪ್ರಭುಪಾದರು ಯಾವಾಗ ಪ್ರಭುಪಾದರು ಇರಬೇಕಾದ್ರೆ ಏಕಾದಶಿ ಅಂದ್ಬಿಟ್ಟು ಎಲ್ಲ ಭಕ್ತರು ಸಹ ದೇವಸ್ಥಾನದಿಂದ ಹೊರಗಡೆ ಹೋಗಿಲ್ಲ, ಎಲ್ಲ ಉಪವಾಸ ಆರಾಮ ಎಲ್ಲ ಮಲಗಿದ್ದಾರೆ, ಇದು ಮಾಡ್ತಾ ಇದ್ದಾರೆ. ಪ್ರಭುಪಾದ ಬರ್ತಾರೆ ನೋಡ್ತಾರೆ ಸುತ್ತ ಎಲ್ಲ ಭಕ್ತರು ಇಲ್ಲೇ ಇದ್ದಾರೆ. ಆವಾಗ ಏನು ಮಾಡ್ತಾರೆ, ಪ್ರಭುಪಾದ ಹೇಳ್ತಾರೆ, ಓಕೆ ಯು ಟು ಟೇಕ್ ನೈಸ್ ಪ್ರಸಾದ್ ಆ್ಯಂಡ್ ಗೋ ಫಾರ್ ಬುಕ್ ಡಿಸ್ಟ್ರಿಬ್ಯೂಷನ್. ನೀವೆಲ್ಲರೂ ಸಹ ಸರಿಯಾದ ರೀತಿ ಪ್ರಸಾದ್ ತಗೊಂಡು ಬಂದು ಏನು ಮಾಡಬೇಕು, ಪುಸ್ತಕ ವಿತರಣೆಗೆ ಬಂದು ಎಲ್ಲರೂ ಸಹ ಹೋಗ್ತಾ ಇರಬೇಕು. ಸೊ ಈ ರೀತಿಯಾಗಿ ಪ್ರಭುಪಾದರು ಸಹ ಆದೇಶ ಮಾಡಿದ್ದಾರೆ. ಈಗ ನಾವು ಸಹ ಏನು ಮಾಡಬೇಕು, ಕೆಲವೊಬ್ರು ಭಕ್ತರು ಬಂದು ಇವತ್ತು 64 ರೌಂಡ್ ಮಾಡೋರಂತೆ ಭಕ್ತರು ಇದ್ದಾರೆ, ಇವತ್ತು ಹೆಂಗಾದ್ರೂ ಮಾಡಿ ನಾನು ಸಹ ಇವತ್ತು ಭಕ್ತರನ್ನು ಭೇಟಿ ಮಾಡಿದೆ. ಆ ಭಕ್ತರು ಹೇಳ್ತಿದ್ರು, ಪ್ರಭು ನಾನು ಇವತ್ತು ಹೇಗಾದ್ರೂ ಮಾಡಿ 64 ರೌಂಡ್ ಜಪ ಮಾಡಬೇಕು ಅಂತ. ಈಗ ಅಂಥ ಭಕ್ತರು ಸಹ ಇದ್ದಾರೆ. ಈಗ ನಾವು ಸಹ ಅರ್ಥ ಮಾಡ್ಕೋಬೇಕು, ನಮಗೂ ಇದೊಂದು ಜನ್ಮ ಸಿಕ್ಕಿದೆ, ನೆಕ್ಸ್ಟ್ ಈ ರೀತಿಯಾದ ಒಂದು ಏಕಾದಶಿ ವ್ರತಗಳನ್ನ ಆಚರಿಸೋಕ್ಕಾಗುತ್ತೋ ಇಲ್ವೋ ಅಂತ ಏನು ಮಾಡಬೇಕು. ನಾವು ಏಕಾದಶಿ ಅಟ್ಲೀಸ್ಟ್ ಹಣ್ಣು ಹಾಲು ಗೆಡ್ಡೆಗೆಣಸು ಎಳನೀರು ನ ತಗೊಂಡು ಬಂದು ಆಚರಿಸ್ಬೇಕು ಅಂತ ನಾನು ಬೇಡ್ಕೊಳ್ತೀನಿ. ನೆಕ್ಸ್ಟ್ ಬಂದು ನಾಳೆ ಬಂದು ವರಹ ದ್ವಾದಶಿ, ಆ್ಯಕ್ಚುಲಿ ಬಂದು ವರಹ ಸ್ವಾಮಿ ಹುಟ್ಟಿದ ದಿನ. ಓಕೆ, ವರಹ ಸ್ವಾಮಿ ಬಂದು ಭಗವಂತ ಬಂದು ಹೀಗೆ ಭಗವದ್ಗೀತದಲ್ಲಿ ಏನು ಹೇಳ್ತಾರೆ, ಪವಿತ್ರನಾಯ ಸಾಧುನಾ ವಿನಾಶಾಯಿಕ ದುಷ್ಕೃತಾಂ ಧರ್ಮ ಸಂಸ್ಥಾನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸೊ ಭಗವಂತ ಬಂದು ಏನು ಮಾಡಿದ್ದಾನೆ, ಸೊ ದುಷ್ಟರನ್ನು ನಾಶ ಮಾಡೋದಕ್ಕೆ, ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ತಾನು ಪ್ರತಿಯುಗದಲ್ಲೂ ಸಹ ಬರ್ತೀನಿ ಅಂತ. ಯಾವಾಗ ಬಂದು ಕಶ್ಯಪ ಮಹರ್ಷಿ, ಕಶ್ಯಪ ಮಹರ್ಷಿ ಅವರ ಪತ್ನಿ ಬಂದು ದಿತಿ, ಅಸುರರ ತಾಯಿ ದಿತಿ, ಸುರರ ತಾಯಿ ದೇವತೆಗಳ ತಾಯಿ ಬಂದು ಅದಿತಿ. ಸೊ ಹೀಗೆ ಬಂದು ದಿತಿಗೆ ಬಂದು ಮಕ್ಕಳು ಬೇಕು ಅಂತ ಆಸೆ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಕಶ್ಯಪ ಮಹರ್ಷಿನ ಹತ್ರ ಹೋಗಿ ಬೇಡ್ಕೊಳ್ತಾರೆ. ಅದು ಯಾವ ಸಂದರ್ಭದಲ್ಲಿ ಬೇಡ್ಕೊಳ್ತಾರೆ ಅಂದರೆ, ಯಾವತ್ತೂ ಸಹ ಗಂಡ ಹೆಂಡತಿರು ಬಂದು ಯಾವ ಸಂದರ್ಭದಲ್ಲಿ ಸೇರಬಾರ್ದು ಅಂದರೆ, ಈ ಸಂಧ್ಯಾ ವೇಳೆಯಲ್ಲಿ ಬಂದು ಯಾವತ್ತೂ ಸಹ ಗಂಡ ಹೆಂಡತಿ ಸೇರಬಾರ್ದು. ಕಶ್ಯಪ ಮಹರ್ಷಿ ಹೇಳ್ತಾರೆ, ಇದು ಬಂದು ಸರಿಯಾದ ಮುಹೂರ್ತ ಅಲ್ಲ, ಸಂಭೋಗ ಮಾಡೋದಕ್ಕೆ ಸರಿಯಾದ ಮುಹೂರ್ತ ಅಲ್ಲ, ಮಕ್ಕಳು ಪಡೆಯೋದಕ್ಕೆ ಸರಿಯಾದ ಮುಹೂರ್ತ ಅಲ್ಲ, ದಯವಿಟ್ಟು ನೀನು ನನ್ನನ್ನು ಬಂದು ಈ ರೀತಿ ಪೀಡಿಸ್ಬೇಡ ಅಂತಲೂ ಸಹ ಹೇಳ್ತಾರೆ. ಆದರೆ ಬಂದು ಅವ್ರು ಏನು ಮಾಡ್ತಾರೆ, ಅವರು ಅದು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅವರು ಎಷ್ಟು ಕಾಮಭಾವನೆ ಇರುತ್ತೆ ಅಂದರೆ, ಅಷ್ಟು ಕಾಮದಲ್ಲಿ ಮುಳುಗೋಗಿರ್ತಾರೆ. ಅವ್ರು ಹೇಳ್ತಾರೆ, ಈ ಸಮಯದಲ್ಲಿ ಬಂದು ಶಿವ ಬಂದು ಎಲ್ಲ ಒಂದು ಭೂತಗಳನ್ನ ಸಂಧ್ಯಾ ವೇಳೆಯಲ್ಲಿ ಬಂದು ಎಲ್ಲ ಭೂತಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಭೂತಗಳು ಬಂದು ಏನಾಗುತ್ತೆ, ಯಾವಾಗ ಬಂದು ಭೂತಗಳು ಯಾರು ಸಂಧ್ಯಾ ವೇಳೆಯಲ್ಲಿ ಸಂಭೋಗ ಮಾಡ್ತಾರೆ ಅವರ ಒಂದು ಅವರು ಬಂದು ಏನಾಗುತ್ತೆ, ಅಂಥ ಗರ್ಭಗಳಿಗೆ ಬಂದು ಶಿವ ಏನು ಮಾಡ್ತಾರೆ, ವರ್ಗಾವಣೆ ಮಾಡ್ತಾರೆ. ಆ ಒಂದು ಆ ರೀತಿಯಾದಂಥ ಈ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಆತ್ಮಗಳೆಲ್ಲವೂ ಸಹ ಯಾವ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಅವ್ರಿಗೆ ಬಂದು 13 ಜನ್ಮಗಳ ಕಾಲ ಅವ್ರಿಗೆ ದೇಹ ಸಿಕ್ಕೋದಿಲ್ಲ. ಆ ದೇಹ ಸಿಕ್ತಾ ಇದ್ದಾಗ ಏನಾಗುತ್ತೆ, ಅವರು ಶಿವನ ಹತ್ರ ಬಂದು ಭೂತಗಳಾಗಿ ಬಂದು ಏನ್ಮಾಡ್ತಾರೆ, ಸೊ
ಭೂತಗಳಾಗಿ ಬಂದು ಸೊ ಏನು ಮಾಡಿದ್ರು ತಕ್ಷಣ ಬಂದು ಅವರು ಭೂತಗಳಾಗಿರ್ತಾರೆ ಭೂತಗಳಾಗಿ ಬಂದು ಅವ್ರು ಏನು ಮಾಡ್ತಾ ಇರ್ತಾರೆ ಶಿವನ ಜೊತೆ ಬಂದು ಸಂಚಾರ ಮಾಡ್ತಾರೆ ಯಾರು ಈ ರೀತಿ ಸಂಭೋಗ ಮಾಡ್ತಾರೆ ಆ ಸಂಭೋಗ ಮಾಡುವಂತಹ ಒಂದು ಮಹಿಳೆ ಒಂದು ಗರ್ಭಕ್ಕೆ ಬಂದು ಏನು ಮಾಡ್ತಾರೆ ಅವರು ಬಂದು ವರ್ಗಾವಣೆ ಮಾಡ್ತಾರೆ ವರ್ಗಾವಣೆ ಮಾಡಿದಾಗ ಏನಾಗುತ್ತೆ ಅವರು ಬಂದು ಆ ರೀತಿ ಒಂದು ಆತ್ಮಗಳು ಬಂದು ಲೋಕ ಕಂಟಕರಾಗ್ತಾರೆ ಯಾವಾಗ ಬಂದು ಕಶ್ಯಪ ಮಹರ್ಷಿ ಬಂದು ಅವರು ಬಂದು ಯಾವಾಗ ಬಂದು ಇದೆಲ್ಲ ಆಗುತ್ತೆ ಈ ಸಂದರ್ಭದಲ್ಲಿ ಬಂದು ಅವರು ಬಂದು ವ್ಯಥೆ ಪಡ್ತಾರೆ ಏನಂತ ನೀನು ಬಂದು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ನಿನಗೆ ಹುಟ್ಟುವಂಥ ಮಕ್ಕಳು ಬಂದು ಏನಾಗಿರ್ತಾರೆ ಅವರು ರಾಕ್ಷಸರಾಗಿರ್ತಾರೆ ಎಲ್ಲರಿಗೂ ಸಹ ತೊಂದರೆ ಕೊಡ್ತಾರೆ ಅಂತ ಹೇಳ್ತಾರೆ ಆದರೆ ದಿತಿ ಬಂದು ಬೇಡ್ಕೊಡ್ತಾಳೆ ಇದಕ್ಕೆ ಯಾವ್ದಾದ್ರು ಪರಿಹಾರ ಇಲ್ವಾ ನಾನು ಭಗವಂತನ ಅವಳು ಬಂದು ಭಗವಂತನ ಮೇಲೆ ಅತಿಯಾದ ಒಂದು ಭಕ್ತಿ ಇರುತ್ತೆ ಆದ್ರಿಂದ ಕಶ್ಯಪ ಮಹರ್ಷಿ ಹೇಳ್ತಾರೆ ಆದರೆ ನಿನಗೆ ಹುಟ್ಟುವಂಥ ಮಕ್ಕಳು ಅಸುರರಾಗಿರ್ತಾರೆ ಆದರೆ ನಿನ್ನ ಮಗನಿಗೆ ಹುಟ್ಟುವಂಥ ಮಗು ಬಂದು ಅವನು ಯಾವ ರೀತಿ ಇರ್ತಾನೆ ಅಂದರೆ ಎಂತ ಎಲ್ಲ ಲೋಕಗಳು ಸಹ ಅವನ ಭಕ್ತಿಗೆ ಬಂದು ಒಗ್ಗಡ್ಬೇಕು ಆ ರೀತಿಯಾದ ಒಬ್ಬ ಮೊಮ್ಮಗ ನಿನಗೆ ಹುಡ್ತಾನೆ ಅಂತ ಆಶೀರ್ವಾದ ಮಾಡ್ತಾರೆ ಹೀಗೆ ನೋಡಿ ಸೊ ಭಕ್ತಿ ಅನ್ನೋದು ಭಗವಂತನ ಮೇಲಿರುವಂಥ ನಂಬಿಕೆ ಅನ್ನೋದು ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅಂತ ಅದಿತಿಗೆ ಬಂದು ಭಗವಂತನ ಮೇಲೆ ಮಹಾಭಕ್ತಿ ಮತ್ತು ಅವ್ರಿಗೆ ನಂಬಿಕೆ ಇತ್ತು ಅದರಿಂದ ಏನಾಯಿತು ಅವ್ರಿಗೆ ಬಂದು ಹುಟ್ಟುವಂಥ ಮಗು ಮೊಮ್ಮಗು ಬಂದು ಏನಾಯಿತು ಸ್ವಯಂ ಯಾರು ಬಂದು ಸ್ವಯಂ ಭಕ್ತ ಪ್ರಹ್ಲಾದ ಅವ್ರ ಮೊಮ್ಮಗನಾಗಿ ಹುಟ್ಟುತ್ತಾನೆ ಹೀಗೆ ಅಂಥ ಒಬ್ಬ ಮೊಮ್ಮಗನ ಅವರು ಪಡಿತಾರೆ ಸೊ ಹೀಗೆ ಈಗ ಬಂದು ಯಾರು ಹುಟ್ಟಿದ ಅವರ ಮಕ್ಕಳಾಗಿ ಯಾರು ಹುಡ್ತಾರೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಹುಡುಕ್ತಾರೆ ಹಿರಣ್ಯಕಶಿಪನ್ನು ಕೊಳ್ಳೋದು ಬಂದು ನಮ್ಮ ನರಸಿಂಹದೇವರು ಹಿರಣ್ಯಾಕ್ಷನ ಕೊಳ್ಳೋದು ಬಂದು ವರಸ್ವಾಮಿ ಬಂದು ಏನಾಗುತ್ತೆ ವರಸ್ವಾಮಿ ಬಂದು ಎಲ್ಲಿ ಹುಡ್ತಾರೆ ಸ್ವಯಂ ಬಂದು ಈ ಯಾವಾಗ ಬಂದು ಹಿರಣ್ಯಾಕ್ಷನಿಗೆ ಬಂದು ಏನಾಗುತ್ತೆ ಅವನಿಗೆ ಬಂದು ಭಗವಂತನಿಗೆ ಬಂದು ಇನ್ನೊಂದು ಏನು ಕಾರಣ ಅಂದರೆ ಭಗವಂತನಿಗೆ ಬಂದು ವೀರರಸ ವೀರರಸ ಅಂದರೆ ಏನು ಈಗ ರಸಗಳಲ್ಲಿ ನಾವು ಯಾವುದು ಶಾಂತರಸ ದಾಸ್ಯರಸ ಸಖ್ಯ ರಸ ವಾತ್ಸಲ್ಯ ರಸ ಮಾಧುರ್ಯ ರಸ ಅದೇ ರೀತಿ ಭಗವಂತನಿಗೆ ಈಗ 64 ರಸಗಳು ಬರುತ್ತೆ ಇವು 5 ರಸಗಳು ಬಂದು ತುಂಬ ಪ್ರಮುಖವಾದವು ಆದರೆ ಬಂದು ವೀರರಸ 64 ರಸಗಳಲ್ಲಿ ಬಂದು ವೀರರಸನೂ ಸಹ ಒಂದು ಅದರಲ್ಲಿ ಬಂದು ವೀರರಸ ಬಂದು ಭಗವಂತ ಬಂದು ಫೈಟಿಂಗ್ ಮಾಡಬೇಕು ಅಂತ ಅನ್ಕೊಳ್ತಾರೆ ಜಗ ಎಂತ ಕುಸ್ತಿ ಅದಕ್ಕೆ ಬಂದು ಯಾರನ್ನ ಆರಿಸ್ಕೊಳ್ತಾನೆ ತನ್ನ ಭಕ್ತರನ್ನ ಆರಿಸ್ಕೊಳ್ತಾನೆ ತನ್ನ ಭಕ್ತರನ್ನ ಜಯ ಮತ್ತು ವಿಜಯರನ್ನ ಆರಿಸ್ಕೊಳ್ತಾನೆ ಭಗವಂತ ಬಂದು ಯಾವಾಗ ಬಂದು ಸನಾತನ ಕುಮಾರರು ಬಂದು ವೈಕುಂಠಕ್ಕೆ ಎಂಟ್ರಿ ಆಗಿ ಬರ್ತಾರೆ ಆ ಸಂದರ್ಭದಲ್ಲಿ ಬಂದು ವೈಕುಂಠಕ್ಕೆ ಎಂಟ್ರಿ ಆಗಿ ಬಂದಾಗ ಆ ಸಂದರ್ಭದಲ್ಲಿ ಬಂದು ಏನಾಗುತ್ತೆ ಆ ಸಂದರ್ಭದಲ್ಲಿ ಬಂದು ಅವರು ಬಂದು ಸನಾತನ ಕುಮಾರರು ನಮ್ಮ ಯಾರನ್ನ ಬಿಡೋದಿಲ್ಲ ಸನಾತನ ಕುಮಾರ್ ಜಯ ಮತ್ತು ವಿಜಯರು ಬಂದು ಸನಾತನ ಕುಮಾರರನ್ನು ಬಂದು ವೈಕುಂಠದೊಳಗಡೆ ಹೋಗಿ ಬಿಡೋದಿಲ್ಲ ಅವ್ರು ಹೇಳ್ತಾರೆ ನಮಗೆ ಭಗವಂತನ ಆಜ್ಞೆ ಆಗಿದೆ ಯಾವ ಸಂದರ್ಭದಲ್ಲಿ ಬೇಕಾದರೂ ನಾವು ಹೊರಗಡೆ ಹೋಗ್ಬೋದು ಅಂತ ಆಗ ಬಂದು ಏನಾಗುತ್ತೆ ಅವ್ರು ಬಿಡದೇ ಇರೋದ ಕಾರಣ ಅವ್ರು ಬಂದು ಶಾಪ ಕೊಡ್ತಾರೆ ನೀವು ಬಂದು ಅಸುರರಾಗಿ ಭೂಲೋಕದಲ್ಲಿ 3 ಜನ್ಮಗಳ ಕಾಲ ಅಸುರರಾಗಿ ಹುಟ್ಟು ಇಲ್ಲಾಂದರೆ ಭಕ್ತರಾಗಿ ಬಂದು 7 ಜನ್ಮಗಳ ಕಾಲ ಭಕ್ತರಾಗಿ ಹುಟ್ಟಬೇಕು ಅಂತ ಆದರೆ ಅವ್ರು ಬಂದು ಭಗವಂತನ ಜಾಸ್ತಿ ಸನ್ನಿಧಾನ ನಾವು ಬಿಟ್ಟಿರೋಕೆ ಹೋಗೋದಿಲ್ಲ ಭಗವಂತನು ಸಹ ಆ ಸಂದರ್ಭದಲ್ಲಿ ಎಂಟ್ರಿ ಆಗ್ತಾರೆ ಬರ್ತಾರೆ ಬಂದಾಗ ಬಂದು ಓಕೆ ನೀವು ಅಸುರರಾಗಿರ್ತೀರ ಸುರರಾಗಿರ್ತೀರ ಅಂತ ಅವ್ರು ಹೇಳ್ತಾರೆ ನಾವು ಅಸುರರಾಗಿ 3 ಜನ್ಮಗಳ ಕಾಲ ನಮಗೆ ಸಾಕು ನಾನು ನಿಮ್ಮ ಧಾಮ ಬಿಟ್ಟು ನಾವು ಹೊರಗಡೆಗೆ ಹೋಗಕ್ಕೆ ಇಷ್ಟ ಇರಲ್ಲ ಅಂತ ಆ ಸಂದರ್ಭದಲ್ಲಿ ಏನಾಗುತ್ತೆ ಆಯಿತು ಅಂದ್ಬಿಟ್ಟು ಏನು ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಈಗ ಭಗವಂತ ಬಂದು ತನ್ನ ವೀರ ರಸನ ಸವಿಯೋದಕ್ಕೋಸ್ಕರ ಅವರಿಗೆ ಶಾಪ ಒಂದು ಇದಾಗುತ್ತೆ ಆ ಸಂದರ್ಭದಲ್ಲಿ ಹಿರಣ್ಯಾಕ್ಷ ಬಂದು ಯಾವಾಗ ಬಂದು ಭಗವಂತನ ಜೊತೆ ಬಂದು ಏನು ಮಾಡ್ತಾರೆ ಕುಸ್ತಿ ಮಾಡಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ ವರುಣದೇವರ ಹತ್ರಕ್ಕೆ ಹೋಗ್ತಾರೆ ವರುಣದೇವರು ಹೇಳ್ತಾರೆ ನನಗಿಂತ ಬಲಶಾಲಿಯಾದವರು ಬಂದು ಯಾರು ಸ್ವಯಂ ಭಗವಂತ ನಾರಾಯಣ ಅಂತ ಆಯಿತು ಅಂದ್ಬಿಟ್ಟು ಏನಾಗುತ್ತೆ ನಾರಾಯಣ ಎಲ್ಲಿದ್ದಾನೆ ಅಂದರೆ ವೈಕುಂಠದಲ್ಲಿದ್ದಾನೆ ವೈಕುಂಠದಲ್ಲಿ ಭಗವಂತನ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನಾರದ ಮುನಿಗಳು ಬರ್ತಾರೆ ನೋಡಪ್ಪ ಭಗವಂತನಿಗೆ ಬಂದು ಇಮಿಡಿಯೇಟ್ಲಿ ಕೋಪ ಬರೋದಿಲ್ಲ ಎಸ್ಪೆಷಲಿ ಭಗವಂತ ಕೃಷ್ಣ ಅಥವಾ ನಾರಾಯಣನಿಗೆ ಅಷ್ಟು ಈಸಿ ಕೋಪ ಬರಲ್ಲ ಅದರಿಂದ ನೀನು ಬಂದು ಅವ್ರನ್ನ ಕೆಣಕ್ಬೇಕು ಅಂದರೆ ಏನು ಮಾಡಬೇಕು ಅವರ ಪತ್ನಿ ಇದೆ ಲಕ್ಷ್ಮಿ ಅಥವಾ ಭೂತಾಯಿ ಭೂತಾಯಿ ಬಂದು ನೀನು ಏನು ಮಾಡಬೇಕು ಅವ್ರನ್ನ ಬಂದು ಇಟ್ಕೊಂಡು ಹೋಗ್ಬೇಕು ಆ ಸಮಯದಲ್ಲಿ ಬಂದು ಅವನು ಕೋಪ ಬಂದು ನಿನ್ನನ್ನು ಸಂಹಾರ ಮಾಡೋಕ್ಕೆ ಅಂತ ಬರ್ತಾನೆ ಆ ಸಂದರ್ಭದಲ್ಲಿ ಬಂದು ನೀನು ಬಂದು ಅವ್ರಿಗೆ ಅವ್ರ ಜೊತೆ ಯುದ್ಧ ಮಾಡ್ಬೋದು ಅಂತ ಹೇಳ್ತಾರೆ ಆಯಿತು ಅಂದ್ಬಿಟ್ಟು ಏನು ಮಾಡ್ತಾರೆ ತಕ್ಷಣ ಬಂದು ಎಲ್ಲಿಗೆ ಹೋಗ್ತಾರೆ ಭೂಮಂಡಲಕ್ಕೆ ಬಂದು ಭೂತಾಯಿನ ಬಂದು ಎತ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾರೆ ಸಮುದ್ರದಲ್ಲಿ ಕೊಳಚೆ ಜಾಗದಲ್ಲಿ ಇರ್ತಾರೆ
ಅದರಿಂದ ಅದನ್ನು ತೆಗೆಯೋದಕ್ಕೋಸ್ಕರ ಏನಾಗುತ್ತೆ, ಭಗವಂತ ಬಂದು ಅಂದಿ ರೂಪದಲ್ಲಿ ಬರ್ತಾನೆ. ಯಾವ ಅಂದಿ ರೂಪದಲ್ಲೇ ಬ್ರಹ್ಮನ ಮೂಗಿನಿಂದ ಬರ್ತಾರೆ, ತಕ್ಷಣ ದೊಡ್ಡದಾಗ್ತಾರೆ ದೊಡ್ಡದಾಗ್ತಾರೆ ದೊಡ್ಡದಾಗ್ತಾರೆ. ಇಡೀ ಬ್ರಹ್ಮಾಂಡನೂ ಸಹ ಅದಕ್ಕಿಂತ ದೊಡ್ಡದಾಗ್ತಾರೆ. ಸಮುದ್ರಗಳ ಕಡೆ ನೆಗದಿಗೆ ಬಂದು ಆಮೇಲೆ ಬಂದು ಭೂತಾಯಿನ ಬಂದು ರಕ್ಷಣೆ ಮಾಡ್ತಾರೆ. ಸೊ ರಕ್ಷಣೆ ಮಾಡಿದ ಒಂದು ಹೊಡೆತ ಕೊಡ್ತಾರೆ, ಒಂದು ಹೊಡೆತ ಕೊಟ್ಟದಾಗ ಏನಾಗುತ್ತೆ, ಅವನು ಮುರ್ಚೆ ಹೋದಾಗ ಆಮೇಲೆ ತಂದೆ ಭೂಮಿನ ತನ್ನ ನಿಜವಾದ ಸ್ಥಾನಕ್ಕೆ ಇಡ್ತಾರೆ. ಮತ್ತೆ ಏನಾಗುತ್ತೆ, ಭಗವಂತ ವರಸ್ವಾಮಿಗೂ ಮತ್ತೆ ಹಿರಣ್ಯಾಕ್ಷನಿಗೂ ಬಂದು ಯುದ್ಧ ಆಗುತ್ತೆ. ಯುದ್ಧ ಆದಾಗ ಏನಾಗುತ್ತೆ, ಭಗವಂತ ಅವನನ್ನು ಸಂಹಾರ ಮಾಡ್ತಾರೆ. ಯಾವಾಗ ಬಂದು ಯಾರು ಪ್ರತಿಯುಗದಲ್ಲಿ ಸತ್ಯುಗದಲ್ಲಿ ಬಂದು ಏನಾಗಿ ಬರ್ತಾರೆ, ಹಿರಣ್ಯಾಕ್ಷ ಹಿರಣ್ಯಕಶಿಪಿಯಾಗಿ ಬರ್ತಾರೆ. ಸೊ ತ್ರೇತಾಯುಗದಲ್ಲಿ ಬಂದು ಏನಾಗಿ ಬರ್ತಾರೆ, ರಾವಣ ಮತ್ತು ಕುಂಭಕರ್ಣರಾಗಿ ಬರ್ತಾರೆ. ಸೊ ದ್ವಾಪರ ಯುಗದಲ್ಲಿ ಬಂದು ಏನಾಗಿ ಬರ್ತಾರೆ, ಸೊ ದಂತವಕ್ರ ಮತ್ತು ಶಿಶುಪಾಲನಾಗಿ ಬರ್ತಾರೆ. ಈ ಕಲಿಯುಗದಲ್ಲಿ ಬಂದು ಬಂದು ಏನಾಗಿ ಬರ್ತಾರೆ, ಜಗಾಯ ಮತ್ತು ಮದಾಯಾಗಿ ಬರ್ತಾರೆ. ಸೊ ಹೀಗೆ ಪ್ರತಿಯುಗದಲ್ಲೂ ಸಹ ಬಂದು ಭಗವಂತನ ಒಂದು ಅವತಾರ ಆಗುತ್ತೆ. ಮತ್ತು ಎಸ್ಪೆಷಲಿ ಬಂದು ವರಸ್ವಾಮಿ ಬಂದು ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ, ಅಸುರನ್ನು ಸಂಹಾರ ಮಾಡೋದಕ್ಕೆ, ಎಲ್ಲ ಈ ಭೂಮಿಗೆ ಒಡೆಯ ಬಂದು ಭಗವಂತನೇ. ಎಲ್ಲರೂ ಸಹ ನಂದು ಭೂಮಿ ನಂದು ಭೂಮಿ ಅಂತ ಈ ಭೂಮಿನ ಎಷ್ಟೋ ಜನ ಆಳ್ಬಿಟ್ರು, ಎಲ್ಲರೂ ಸಹ ಹೆಸರಿಲ್ದಂಗೆ ಆಗ್ಬಿಟ್ರು. ಆದರೆ ಭಗವಂತ ಮಾತ್ರ, ಭಗವಂತನ ನಾಮ, ಭಗವಂತನ ಆರಾಧನೆ, ಭಗವಂತನ ಸಂದೇಶ ಮತ್ತು ಶಾಶ್ವತವಾಗಿ ಅವತ್ತಿನಿಂದ ಇವತ್ತಿನವರೆಗಿದೆ. ಅದರಿಂದ ಸೊ ನಾವೂ ಸಹ ಭಕ್ತರು ಹೇಗೆ ಸೇವೆ ಮಾಡಬೇಕು ಅಂದರೆ, ಭಗವಂತ ಈ ಜೀವನ ಕೊಟ್ಟಿದ್ದಾನೆ, ನೆಕ್ಸ್ಟ್ ಇನ್ನೊಂದು ಜೀವನ ಸಿಗುತ್ತೋ ಸಿಗುತ್ತೋ ಸೇವೆ ಮಾಡಿ ದೇಹನದ ಉಪಯೋಗ ಮಾಡ್ಕೊಂಡ್ಬಿಡ್ಬೇಕು. ಈಗ ಹೇಗೆ ಬಂದು ಕಬ್ಬು ಬಂದು ಹಿಂಡಿದ್ರೆ ಏನು ಸರ್, ನೆಕ್ಸ್ಟ್ ಏನು ಯೂಸ್ ಇಲ್ಲ. ಸೊ ಬರೀ ಜ್ವಲ್ಲೆ ಎಸಬೇಕು. ಈಗ ಈ ದೇಹನೇ ಬಂದು ಭಗವಂತನ ಸೇವೆಗೆ ಆ ರೀತಿಯಾಗಿ ಯೂಸ್ ಮಾಡ್ಬೇಕಂತೆ. ನಾವೇನು ಮಾಡ್ತೀವಿ, ಅಯ್ಯೋ ಪ್ರಭು ಸೇವೆ ಮಾಡಿದ್ರೆ ಏನಾದರೂ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತೀವಿ. ಯಾಕಂದರೆ ನಾ ಯೋಚನೆ ಆಚಾರ್ಯರು ಮತ್ತು ಹಿರಿಯ ಭಕ್ತರು ಭಗವಂತ ಕೊಡೋನು, ಅವನು ಶಕ್ತಿ ಕೊಡೋನು. ಈಗ ನಾವು ಪ್ರವಚನ ಇರ್ಬೋದು, ಭಗವಂತನ ಬಗ್ಗೆ ಮಾತಾಡೋದಕ್ಕೂ ಸಹ ಅವನ ಕೃಪೆ ಇದ್ರೆ ಮಾತ್ರ ನಾವು ಭಗವಂತನ ಬಗ್ಗೆ ಮಾತಾಡೋದಕ್ಕಾಗೋದು. ಅದೇ ರೀತಿ ಅವನ ಸೇವೆನೂ ಅಷ್ಟೇ, ನಾವು ಈ ಸೇವೆ ಮಾಡ್ತಾ ಇದ್ದೀವಿ ಅಂದರೆ ಅವನ ಕೃಪೆ ಇಲ್ದಲೇ ಇದು ಸಾಧ್ಯ ಇಲ್ಲ ಅಂತ ಒಂದು ಮನಸ್ಸಿನಲ್ಲಿ ಆ ಭಾವನೆ ಇದ್ದಾಗ ಏನಾಗುತ್ತೆ, ಏನು ಬೇಕಾದರೂ ಸೇವೆ ಮಾಡಿಬಿಡ್ಬೋದು. ಓಕೆ, ಸೊ ಮತ್ತು ಸೇವೆ ಆಚಾರ್ಯರು ಹೇಳ್ತಾರೆ ಯಾವ ರೀತಿ ಸೇವೆ ಮಾಡಬೇಕು ಅಂದರೆ, ನಾವು ಭಗವಂತ ನಮ್ಮನ್ನು ನೋಡೋದಕ್ಕೆ ಬರಬೇಕು, ನಾವು ಭಗವಂತನ ನೋಡುವಂಥ ಇಚ್ಛೆ ಇರಬೇಕು. ನಾವು ಸೇವೆ ಯಾವ ರೀತಿ ಮಾಡಬೇಕು, ಭಗವಂತ ಯಾವಾಗಲೂ ನಮ್ಮನ್ನೇ ನೋಡಲಿ ಅಂತ ನಾವು ಸೇವೆ ಮಾಡ್ತಾ ಇರಬೇಕು. ಭಗವಂತನಿಗೆ ಅನಿಸ್ಬೇಕು, ನನ್ನ ಭಕ್ತ ಇಷ್ಟೊಂದೆಲ್ಲ ಸೇವೆ ಮಾಡ್ತಾ ಇದ್ದಾನೆ, ಇವನಿಗೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂತ. ಸೊ ಈ ಒಂದು ಮಟ್ಟದಲ್ಲಿ ಬಂದು ಭಗವಂತನ ಒಂದು ಸೇವೆ ಮಾಡಬೇಕು ಅಂತ ಆಚಾರ್ಯರು ಇರ್ತಾರೆ. ಈ ರೀತಿಯಾಗಿ ನಾವು ತಿಳ್ಕೊಂಡಾಗ ಏನಾಗುತ್ತೆ, ನಮಗೂ ಮನಸ್ಸಿನಲ್ಲಿ ಅನಿಸುತ್ತೆ, ಓಕೆ ಇದೊಂದು ಜನ್ಮ ಬಂದಿದೆ, ಸರಿಯಾದ ರೀತಿ ಭಕ್ತಿ ಮಾಡಿ ಭಗವಂತನ ಭಕ್ತಿ ಮಾಡಿ ಭಗವಂತನ ಧಾಮಕ್ಕೆ ಹೋಗೋಣ ಅಂತ ಅನಿಸುತ್ತೆ. ಓಕೆ, ಸೊ ಹೀಗೆ ಇದು ಬಂದು ನಾಳೆಯ ಒಂದು ವಿಶೇಷ ದಿನ. ಓಕೆ, ಅದರಿಂದ ಇವತ್ತು ಎಲ್ಲ ಭಕ್ತರು ಸಹ 12 ಗಂಟೆ ತನಕ ಉಪವಾಸ ಇದ್ದರು ವರಸ್ವಾಮಿ ಒಂದು ಆಶೀರ್ವಾದ ಪಡೆಯೋದಕ್ಕೆ. ಓಕೆ, ನೆಕ್ಸ್ಟ್ ಬಂದು ನಾಳೆ ದ್ವಾದಶಿ, ನಾಳೆ ಎಲ್ಲರೂ ಸಹ ಏಕಾದಶಿ ಬ್ರೇಕ್ ಮಾಡ್ತೀರ. ನೆಕ್ಸ್ಟ್ ಬಂದು ಏನಾಗುತ್ತೆ, ಶುಕ್ರವಾರ ಬಂದು ನಮ್ಮ ನಿತ್ಯಾನಂದ ತ್ರಯೋದಶಿ, ನಿತ್ಯಾನಂದ ಪ್ರಭುಗಳ ಹುಟ್ಟಿದ ದಿನ. ಓಕೆ, ನಿತ್ಯಾನಂದ ಪ್ರಭು ಸ್ವಯಂ ಯಾರು, ಸ್ವಯಂ ಬಲರಾಮ ಅನಂತಶೇಷ. ಓಕೆ, ಸೊ ಸ್ವಯಂ ಬಂದು ನಿತ್ಯಾನಂದ ಪ್ರಭುಗಳು ಸತ್ಯಯುಗದಲ್ಲಿ ಅನಂತಶೇಷನಾಗಿ ಭಗವಂತನ ಸೇವೆ ಮಾಡ್ತಾರೆ. ಅನಂತ ಭಗವಂತನ ಸೇವೆ ಬಂದು ಅನಂತವಾಗಿ ಮಾಡ್ತಾರೆ, ಯಾವ ಶೇಷ ಇದ್ರೂ ಸಹ ಅದನ್ನು ಸಹ ಮಾಡಿಬಿಡ್ತಾರಂತ. ಈಗ ನಾವು ಸಹ ಆಕ್ಚುಲಿ ಬಂದು ಅನಂತ ಶೇಷ ಬಂದು ಭಗವಂತನ ಸೇವೆ ಮಾಡೋದ್ರಲ್ಲಿ ನಂಬರ್ 1. ಸೊ ಬಲರಾಮ ಅಥವಾ ಭಗವಂತ ನಿತ್ಯಾನಂದ ಪ್ರಭುಗಳು ಭಗವಂತನ ಸೇವೆ ಮಾಡೋದ್ರಲ್ಲಿ ಬಂದು ನಂಬರ್ 1. ಅವನ ಥರ ಯಾರೂ ಸಹ ಮಾಡೋದಕ್ಕಾಗೋದಿಲ್ಲ. ಏನು ಭಗವಂತನ ಉಪಯೋಗಿಸುವಂತಹ ಒಂದು ವಸ್ತುಗಳು ಅವೆಲ್ಲ ಸಹ ವಸ್ತುಗಳು ಧಾಮ ಇವೆಲ್ಲವೂ ಸಹ ಬಲರಾಮನ ಒಂದು ವಿಸ್ತರಣೆ. ಅದರಿಂದ ಈ ಒಂದು ದೇವಸ್ಥಾನಗಳು ಸಹ ಭಗವಂತನ ಬಲರಾಮನ ವಿಸ್ತರಣೆ. ಸೊ ಇಲ್ಲೆಲ್ಲ ನಾವು ಅನ್ಕೊಬೋದು ಬಲರಾಮ ದೇವರು ಬಂದು ತನ್ನ ವಿಸ್ತರಣೆಯಾಗಿ ಭಗವಂತ ಕೃಷ್ಣ ಅಥವಾ ನಾರಾಯಣನ ಸೇವೆ ಮಾಡೋದಕ್ಕೆ ತಾನೇ ಇಲ್ಲಿ ಬಂದು ನೆಲೆಸ್ತಾ ಇದ್ದಾನೆ. ಹೀಗೆ ಸೊ ತಾನು ಭಗವಂತ ಅನಂತ ಶೇಷ ತನ್ನನ್ನು ತಾನು ಇಲ್ಲಿ ವಿಸ್ತರಣೆ ಮಾಡ್ಕೊಳ್ತಾನೆ. ತನ್ನ ಧಾಮನಾಗಿ ಭಗವಂತನ ದೇವಸ್ಥಾನ ಏನು ಉಪಯೋಗಿಸುವಂತಹ ಶಂಖ ಏನು ಅವನ ಗದ ಇರ್ಬೋದು, ಶಂಖ ಚಕ್ರ ಗದಾ ಪದ್ಮ ಇವೆಲ್ಲವೂ ಸಹ ಭಗವಂತನ ಶಾಂತರಸ ಅಂತ ಕರೀತಾರೆ. ಶಾಂತರಸದಲ್ಲಿ ಏನು ಗಂಟೆ ಮಂಗಳಾರತಿ ಮಾಡುವಂಥ ತಟ್ಟೆ ಇವೆಲ್ಲವೂ ಸಹ ಭಗವಂತನ ಬಲರಾಮನ ಒಂದು ವಿಸ್ತರಣೆ. ಹೀಗೆ ಬಲರಾಮ ದೇವರು ಬಂದು ಆ ಒಂದು ಮಟ್ಟದಲ್ಲಿ ಬಂದು ಸೇವೆ ಮಾಡ್ತಾರೆ. ಓಕೆ, ಸೊ ಇದು ಬಂದು ಅನಂತ ಶೇಷ. ನೆಕ್ಸ್ಟ್ ಬಂದು ಲಕ್ಷ್ಮಣನಾಗಿ ಬರ್ತಾರೆ. ಯಾವ ಯುಗದಲ್ಲಿ, ತ್ರೇತಾಯುಗದಲ್ಲಿ. ಭಗವಂತ ಶ್ರೀರಾಮಚಂದ್ರನ ಒಂದು ಸೇವೆ ಮಾಡೋದಕ್ಕೆ ಆಕ್ಚುಲಿ ಬಂದು ದಶರಥ ಮಹಾರಾಜ ಯಾವಾಗ ಕಾಡಿಗೆ ಹೋಗ್ಬೇಕು ಅಂದ ತಕ್ಷಣ ಫಸ್ಟ್ ಕೋಪ ಬಂದಿದೆ ತಮ್ಮ ಲಕ್ಷ್ಮಣನಿಗೆ, ತಕ್ಷಣ ದಶರಥ ಮಹಾರಾಜನ ಸಂಹಾರ ಮಾಡೋಕ್ಕೆ ಕೊಟ್ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ
ಸೊ ಭಗವಂತ ಶ್ರೀರಾಮಚಂದ್ರನ ಒಂದು ಕೃಪೆಯಿಂದ ಅವರು ಶಾಂತರಾಗ್ತಾರೆ. ಸೊ ಈಗ ಲಕ್ಷ್ಮಣ ಬಂದು ಲಕ್ಷ ಕೊಟ್ಟು ನೋಡ್ತಾರಂತೆ ಇವ್ರು ಭಕ್ತಿ ಮಾಡ್ತಾ ಇದಾರೆ ಇಲ್ಲ ಅಂತ. ಅದರಿಂದ ನಾವು ಬಂದು ಭಗವಂತನ ಸೇವೆ ಬಂದು ಲಕ್ಷ ಕೊಟ್ಟು ಮಾಡಬೇಕು. ಆಗ ಬಂದು ಭಗವಂತ ಬಂದು ಯೋಚನೆ ಮಾಡ್ತಾನೆ, ಓಕೆ. ಸೊ ಆಗ ಬಂದು ಗುರು ಮತ್ತು ಕೃಷ್ಣನ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ. ಹೀಗೆ ಸೊ ಲಕ್ಷ್ಮಣ ಬಂದು ಯಾವ ಒಂದು ಮಟ್ಟದಲ್ಲಿ ಮಾಡ್ತಾರೆ ಅಂದರೆ ಭಗವಂತನ ಸೇವೆ 14 ವರ್ಷಗಳ ಕಾಲ ಅವರು ನಿದ್ದೆನೆ ಮಾಡೋದಿಲ್ಲ, ಕಣ್ಣೇ ಮುಚ್ಚೋದಿಲ್ಲ. ನಾವು ಬಸ್ಸಲ್ಲಿ ಗಿಸಲ್ಲೆಲ್ಲ ಮನಿಕೊಂಡ್ಬಿಡ್ತೀವಿ, ನಾವೆಲ್ಲ ಕಳ್ಭಕ್ತರು, ನಾವೊಂಥರ ಓಕೆ ಜಪ ಮಾಡ್ತಾ ಇರ್ತೀವಿ, ಜಪ ಮಾಡ್ತಾ ಮಾಡ್ತಾ ಗೊರಕೆ ಹೊಡೆದ್ಬಿಟ್ಟಿರ್ತೀವಿ, ಓಕೆ. ಸೊ ಹೀಗೆ ನಮಗೆಲ್ಲ ಅಷ್ಟೊಂದು ದೃಢ ಸಂಕಲ್ಪ ಇಲ್ಲ. ನಾವು ಬಲರಾಮ ದೇವರನ್ನ ಕೇಳಬೇಕು, ನಮಗೆ ಬಲ ಕೊಡಿ ಅಂತ. ಭಕ್ತಿಲಿ ಬಂದು ಬಲ ಬೇಕು, ಅದು ಯಾರು ಕೊಡೋದು? ನಿತ್ಯಾನಂದ ಪ್ರಭು ಅಥವಾ ಬಲರಾಮ ದೇವರು ಅಥವಾ ಲಕ್ಷ್ಮಣ ಬಂದು ನಮಗೆ ಬಲ ಕೊಡ್ತಾರೆ. ಭಕ್ತಿಲಿಗೆ ಬಂದು ನಾವು ಮುಂದುವರಿಯೋಕ್ಕೆ ಬಂದು ಬಲ ಕೊಡ್ತಾರೆ. ಹೀಗೆ ಬಂದು ಲಕ್ಷ್ಮಣ ಬಂದು 14 ವರ್ಷಗಳ ಕಾಲ ಕಣ್ಣೇ ಮುಚ್ಚೋದಿಲ್ಲ. ಆ ರೀತಿಯಾಗಿ ಭಗವಂತ ಶ್ರೀರಾಮಚಂದ್ರನ ಸೇವೆ ಮಾಡ್ತಾರೆ. ಯಾರಾದರೂ ಸಹ ಈಗ ಯಾವಾಗ ಬಂದು ಇದು ತುಂಬ ಇಂಪಾರ್ಟೆಂಟ್, ಒಬ್ಬರು ಸಂಸಾರ ಒಂದು ಸಂಸಾರದಲ್ಲಿ ಹೇಗಿರಬೇಕು, ಹೇಗೆ ನಾವು ಸಂಸಾರದಲ್ಲಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಲಕ್ಷ್ಮಣ ಬಂದು ಒಂದು ತೋರಿಸ್ಕೊಡ್ತಾರೆ, ಶ್ರೀರಾಮಚಂದ್ರ ತೋರಿಸ್ಕೊಡ್ತಾರೆ. ಯಾವಾಗ ಬಂದು ಸೀತಾಮಾತೆ ಬಂದು ರಾವಣ ಅಪಹರಿಸ್ಬಿಡ್ತಾರೆ, ಅಪಹರಿಸಿದಾಗ ಏನಾಗುತ್ತೆ, ಸೀತಾಮಾತೆ ಅವರು ಬಂದು ಲಕ್ಷ್ಮಣ ರೇಖೆ ಎಳೆದು ಹೋಗ್ತಾರೆ. ಸೀತಾಮಾತೆ ಮಾತನ್ನು ಕೇಳೋಕ್ಕಾಗೋದಿಲ್ಲ ಲಕ್ಷ್ಮಣನಿಗೆ, ನನ್ನನ್ನು ನೀನು ಬಂದು ನನ್ನ ಸೌಂದರ್ಯನ ನನ್ನ ದೇಹನ ಸಂಭೋಗ ಮಾಡಬೇಕು ಅಂತ ವಿದ್ಯೆ ಅಂದಾಗ ಅವನಿಗೆ ನೋವನ್ನು ತಡ್ಕೊಳಕ್ಕಾಗೋದಿಲ್ಲ. ತಕ್ಷಣ ಬಂದು ಲಕ್ಷ್ಮಣ ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿಂದ ಹೊರಟು ಶ್ರೀರಾಮಚಂದ್ರನ ಹತ್ರಕ್ಕೆ ಹೋದಾಗ ಶ್ರೀರಾಮಚಂದ್ರ ಬೈತಾರೆ, ನೀನೆಂತ ಆ ಹೆಣ್ಮಕ್ಳು ಬಂದು ಆ ರೀತಿ ಬಂದು ವರ್ತಿಸ್ತಾರೆ ಅಂದ್ಬಿಟ್ಟು ನೀನು ಅಲ್ಲಿಂದ ನೀನು ಈ ರೀತಿ ಬರ್ಬೋದಾ ಈಗ ಸೀತಾಮಾತೆಗೆ ಆದರೆ ಏನು ಅದಕ್ಕೆ ಅಂದ್ಬಿಟ್ಟು ಅವರು ಲೆಫ್ಟ್ ಆ್ಯಂಡ್ ರೈಟ್ ಬೈತಾರೆ. ಆದರೂ ಸಹ ಅವ್ರು ಏನೂ ಅಂದ್ಕೊಡೋದಿಲ್ಲ. ಏನಕ್ಕೋಸ್ಕರ ಅಂದರೆ ಅವನು ಯೋಚನೆ ಮಾಡ್ತಾನೆ, 40 ವರ್ಷಗಳಕ್ಕಿಂತ ನಮ್ಮಣ್ಣ ನನ್ನನ್ನು ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾನೆ, ಇವತ್ತು ಒಂದು ಸತಿ ನನ್ನ ಅಣ್ಣ ತಾನೇ ನಮ್ಮಣ್ಣ ತಾನೇ ಬೈದ ಅಂತ ಅಂದ್ಕೊಳ್ತಾನೆ. ಅಲ್ಲಿ ಹೋದರೆ ಸೀತಾಮಾತೆ ಇರೋದಿಲ್ಲ, ಸೀತಾಮಾತೆ ಬಂದು ಬೈದಾಗ ಲಕ್ಷ್ಮಣ ಅಂದ್ಕೊಳ್ತಾನೆ, ನಮ್ಮ ಅತ್ತೆ ಬಂದು 25 ವರ್ಷದಿಂದ ನನಗೆ ಪ್ರೀತಿ ಕೊಟ್ಟಿದ್ದಾಳೆ, ಇದೊಂದೇ ಸತಿ ತಾನೇ ಬೈದಿದ್ದು ಅಂದ್ಬಿಟ್ಟು ಏನು ಮಾಡ್ತಾನೆ, ಅದನ್ನು ಸಹ ಮರ್ತಿ ಭಗವಂತ ಶ್ರೀರಾಮಚಂದ್ರನ ಸೇವೆ ಮಾಡ್ತಾರೆ. ಬೇರೆಯವರಾಗಿದ್ದರೆ ನಮ್ಗೆ ಯಾಕೆ ಬೇಕು ನಿಮ್ಗೆ ಗಂಡ ಅಂತಿದ್ದ ಜಗಳ ಅಂದ್ಬಿಟ್ಟು ಹೊಂಟ ಹುಡುಗರು ಸೇವೆ ಮಾಡ್ತಾರೆ. ಆದರೆ ಭಗವಂತ ಲಕ್ಷ್ಮಣ ಬಂದು ಭಗವಂತನ ರಾಮನ ಸೇವೆಗೋಸ್ಕರ ಎಲ್ಲ ನೋವನ್ನು ತಡ್ಕೊಂಡು ಸೇವೆ ಮಾಡ್ತಾನೆ. ಹೀಗೆ ಭಕ್ತಿಲಿ ಬಂದು ಎಲ್ಲರೂ ಸಹ ದೂರ್ತಾರೆ, ನೀವು ಏನು ಹಂಗೆ ಸೇವೆ ಮಾಡ್ತೀರಿ ಹಿಂಗೆ ಸೇವೆ ಮಾಡ್ತೀರಾ. ಆದರೆ ಭಕ್ತಿ ಸಿಕ್ಕೋದು ತುಂಬ ಕಷ್ಟ, ನೆಕ್ಸ್ಟ್ ಈ ರೀತಿ ಭಕ್ತಿ ಸಿಗುತ್ತೋ ಸಿಗಲ್ಲೋ ದಯವಿಟ್ಟು ಬಂದು ಅರ್ಥ ಮಾಡ್ಕೊಡಿ. ಇನ್ನೊಂದು ಇನ್ನೊಂದು ಜೀವನ ಸಿಕ್ಕಿದೆ ಎಲ್ಲರೂ ಸಹ ಭಕ್ತಿಲಿ, ಕೆಲವೊಬ್ರು ಭಕ್ತರು ಪ್ರಭಾ ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ಅವ್ರು ಹೆಂಗೆ ಹೆಂಗೆ ಆದರೆ ಅಂದರು ಭಗವಂತ ಏನಾರು ಹೇಳಿದ್ನ. ಭಗವಂತ ಬಂದು ಯಾವ ಭಕ್ತರಿಗೂ ಸಹ ಬಂದು ಯಾರನ್ನೂ ಸಹ ಅವರು ದೂರೋದಿಲ್ಲ, ಓಕೆ. ಸೊ ಹೀಗೆ ಭಗವಂತ ಬಂದು ಏನು ಮಾಡ್ತಾರೆ, ಸೊ ಎಲ್ಲರಿಗೂ ಸಹ ಬಂದು ಕೃಪೆ ಕೊಡ್ತಾರೆ. ಯಾರನ್ನೂ ಸಹ ಈಗ ದೇವಸ್ಥಾನಕ್ಕೆ ಬಂದು ಎಲ್ಲ ಥರದ ಭಕ್ತರು ಸಹ ಬರ್ತಾರೆ, ಯಾರಿಗೂ ಸಹ ಅವರು ದೂರೋದಿಲ್ಲ, ಎಲ್ಲರಿಗೂ ಸಹ ಕೃಪೆ ಕೊಡ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ಓಕೆ. ಸೊ ನೆಕ್ಸ್ಟ್ ಬಂದು ಏನಾಗುತ್ತೆ, ಲಕ್ಷ್ಮಣ ಬಲರಾಮ ದೇವರಾಗಿ ಬರ್ತಾರೆ. ಏನಕ್ಕೋಸ್ಕರ ಬಲರಾಮ ದೇವರಾಗಿ ಬರ್ತಾರೆ? ಸೊ ಈ ರೀತಿಯಾಗಿ ಒಂದು ಏನಾಗುತ್ತೆ, ಅವ್ರಿಗೆ ಬಂದು ದುಃಖ ಇದ್ದಾಗ ಏನಾಗುತ್ತೆ, ತಕ್ಷಣ ಬಂದು ಲಕ್ಷ್ಮಣನಾಗಿ ಸೀತಾಮಾತನ ಯಾವಾಗ ಕಾಡಿಗೆ ಬಿಟ್ಬಿಟ್ಟು ಬಂದರು, ಕಾಡಿಗೆ ಬಿಟ್ಬಿಟ್ಟು ಬಂದಾಗ ಏನಾಯಿತು, ಅವರು ಕಾಡಿಗೆ ಬಿಟ್ಬಿಟ್ಟು ಬಂದ್ರೆ ಆ ಸಂದರ್ಭದಲ್ಲಿ ತಾಯಿನ ಕರ್ಕೊಂಡೋಗಿರ್ತಾರೆ, ತಾಯಿಗೆ ಕರ್ಕೊಂಡೋಗಿ ಕಾಡಿಗೆ ಬಿಟ್ಟದಾಗ ಏನಾಯಿತು, ಅವರಿಗೆ ತುಂಬ ನೋವಾಗುತ್ತೆ, ನನ್ನಿಂದ ನನ್ನ ತಾಯಿಗೆ ಕಷ್ಟ ಆಯ್ತಲ್ಲ ಅಂತ. ಆದ್ದರಿಂದ ಎಷ್ಟು ಜನ್ಮರಾಗಿ ಅವರು ಬಲರಾಮನಾಗಿ ಬರ್ತಾರೆ. ಅಣ್ಣನಾಗಿ ಬಂದರೆ ಯಾವುದೇ ರೀತಿ ಯಾರು ಸಹ ಪ್ರಶ್ನೆ ಮಾಡಬಾರ್ದು ಅಂತ. ಹೀಗೆ ಬಂದು ಅಣ್ಣನಾಗಿ ಬಂದು ಏನು ಮಾಡ್ತಾರೆ, ತುಂಬ ಸೇವೆ ನಮ್ಮ ಬಂದು ಮಾಡ್ತಾರೆ. ಬಲರಾಮ ದೇವರು ಬಂದು ಭಗವಂತನಿಗೆ ಬಂದು ಯಾವುದರ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ತಕ್ಷಣ ಬಲರಾಮ ದೇವರನ್ನೇ ಹೋಗಿ, ಸೊ ತಕ್ಷಣ ಯಾವಾಗ ಬಂದು ಸಂಧಾನ ಮಾಡೋದಕ್ಕೆ ಬಂದು ಬಲರಾಮ ದೇವರು ಹೋಗ್ತಾರೆ. ಬಲರಾಮ ದೇವರು ಹೋದಾಗ ತಕ್ಷಣ ಏನು ಮಾಡ್ತಾರೆ, ಅವರೆಲ್ಲರೂ ಸಹ ಬಲರಾಮ ದೇವರನ್ನ ಕಟಾಕಕ್ಕೆ ಬಂದುಬಿಡ್ತಾರೆ. ದುರ್ಯೋಧನ ಎಲ್ಲ ಬಲರಾಮನ ಒಂದು ಮಹಾತ್ಮ ತಿಳಿದಿಲ್ಲ, ತಕ್ಷಣ ತನ್ನ ಬಲರಾಮನ ಒಂದು ಆಯುಧ ಯಾವುದು, ಹಲಾಯುಧ ತಗೊಂಡು ಹಸ್ತಿನಪುರನ ಬಂದು ಅಲ್ಲ ಎಂಥ ಸಮುದ್ರ ಎಂಥ ನದಿ ಕಡೆ ಇಳಿತಾರೆ. ಹಾಗೇನಾಗುತ್ತೆ, ಇಡೀ ಹಳ್ಳಾಡ್ಬಿಡುತ್ತಲ್ಲ, ಹಾಗೆಲ್ಲರೂ ಬಂದು ಬಲರಾಮ ದೇವ್ರ ಪಾದಕ್ಕೆ ಬೀಳ್ತಾರೆ. ಆಗ ಬಂದು ಯಾವಾಗ ಬಂದು ಇದು ಹೇಗೆ ನಡೆಯುತ್ತೆ, ಬಂದು ಕೃಷ್ಣನ ಮಗ ಬಂದು ಯಾರು ಜಾಂಬವಂತ, ಜಾಂಬವತಿಯ ಮಗ ಜಾಂಬ, ಅವ್ರು ಬಂದು ಲಕ್ಷ್ಮಣ ದುರ್ಯೋಧನ ಮಗಳನ್ನ ಒಂದು ಅಪಹರಿಸಿರ್ತಾರೆ. ಆದ್ದರಿಂದ ಅವರು ಬಲರಾಮ ದೇವ್ರು ಬಂದು ಶಾಂತಿ ಮೂಲಕ ಅವ್ರನ್ನ
ಮಾತುಕತೆಯಿಂದ ಅವ್ರನ್ನ ಕರ್ಕೊಂಬರೋಣ, ಮಗ ಮತ್ತು ಸೊಸೆನ ಕರ್ಕೊಂಬರೋಕ್ಕೆ ಅಂತ ಹೋಗ್ತಾರೆ. ಆ ಸಮಯದಲ್ಲಿ ಒಪ್ಕೊಂಡಿಲ್ಲದೆ ಇದ್ದಾಗ ಈ ಒಂದು ಲೀಲೆ ನಡೆಯುತ್ತೆ. ಓಕೆ, ಸೊ ಈ ರೀತಿಯಾಗಿ ನಾವು ಬಂದು ಅರ್ಥ ಮಾಡ್ಕೋಬೇಕು. ಸೊ ಬಲರಾಮ ಬಂದು ಭಕ್ತಿಯಲ್ಲಿ ನಮಗೆ ಬಲ ಬೇಕು ಅಂದರೆ ಅವ್ರ ಕೃಪೆ ಬೇಕು. ಇನ್ನು ನಿತ್ಯಾನಂದ ಪ್ರಭುಗಳು, ನಿತ್ಯಾನಂದ ರಾಮ್. ಓಕೆ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ರಾಮ ಹರೇ ರಾಮ 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 ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ರಾಮ ಹರೇ ರಾಮ 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 ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಸೊ ನಿತ್ಯಾನಂದ ಪ್ರಭುಗಳು ಬಂದು ಯಾವಾಗ ಬಂದು ಹಡಾಯ್ ಪಂಡಿತ್ ಮತ್ತು ಅಡಾಯಿ ಪಂಡಿತ್ ಅವ್ರ ತಂದೆ ಇನ್ನೊಬ್ಬರು ಅವ್ರ ತಾಯಿ ಬಂದು ತುಂಬ ಹೆಸರು ತುಂಬ ಚೆನ್ನಾಗಿದೆ, ದೇವಿ ಶಂಸಿ. ಓಕೆ, ಆ್ಯಕ್ಚುಲಿ ಬಂದು ನಾನು ಎಲ್ಲನೂ ಸಹ ಬರೆದಿಟ್ಟಿರ್ತೀನಿ. ಓಕೆ, ಸೊ ಯಾವ ಒಂದು ನಿತ್ಯಾನಂದ ಪ್ರಭುಗಳು 1000 ಪದ್ಮಾವತಿ, ಅವ್ರ ತಾಯಿ ಹೆಸರು ಬಂದು ಪದ್ಮಾವತಿ. ಓಕೆ, ನಿತ್ಯಾನಂದ ಪ್ರಭುಗಳು ಎಲ್ಲ ಬಂದು ಭಗವಂತ ಬಂದು ಎಲ್ಲ ಹೇಗೆ ಬಂದು ಭಗವಂತನ ಮೊದಲನೇ ವಿಸ್ತರಣೆ ಬಂದು ಬಲರಾಮ, ಬಲರಾಮನಿಂದ ಸಂಕರ್ಷ. ಓಕೆ, ಅದರಿಂದ ಬಲರಾಮ ಬೇರೆ ಅಲ್ಲ, ನಿತ್ಯಾನಂದ ಪ್ರಭುಗಳು ಬೇರೆ ಅಲ್ಲ. ಓಕೆ, ಎಲ್ಲ ವಸುದೇವ ಪ್ರತ್ಯುಜ್ಞ ಅನಿರುದ್ಧ ಸಂಕರ್ಷಣ. ಸೊ ಇವರೆಲ್ಲರೂ ಸಹ ಭಗವಂತ ಬಲರಾಮನ ವಿಸ್ತರಣೆ. ಹೀಗೆ ನಿತ್ಯಾನಂದ ಪ್ರಭುಗಳು ಬಂದು ಭಗವಂತನ ಬಂದು ಯಾವಾಗ ಬಂದು 1506ನೇ ಇಸ್ವಿಯಲ್ಲಿ ಬಂದು ಭೇಟಿಯಾಗ್ತಾರೆ. ನಿತ್ಯಾನಂದ ಪ್ರಭುಗಳಿಗೂ ಮತ್ತು ಚೈತನ್ಯ ಮಹಾಪ್ರಭುಗಳಿಗೂ, ನಿತ್ಯಾನಂದ ಪ್ರಭುಗಳಿಗೆ 32 ವರ್ಷ ಇದ್ದರೆ ಚೈತನ್ಯ ಮಹಾಪ್ರಭುಗಳಿಗೆ 20 ವರ್ಷ, 12 ವರ್ಷಗಳ ಕಾಲ ಡಿಫ್ರೆನ್ಸು ಅಷ್ಟೇ. ಯಾಕಂದರೆ ಭಗವಂತ ಬರ್ತಾ ಇದ್ದಾನೆ ಅಂದರೆ ಭಗವಂತನ ವಿಸ್ತರಣೆ ಫಸ್ಟ್ ಬರುತ್ತೆ. ಹೀಗೆ ಬಲರಾಮ ದೇವರು ಬಂದು ಯಾವಾಗ ಬಂದು ಹಡಾಯ್ ಪಂಡಿತ್ ಮತ್ತು ಮಾತರ್ ಪದ್ಮಾವತಿ, ಸೊ ಅವ್ರಿಗೆ ಬಂದು ಯಾವಾಗ ಹುಟ್ಟುತ್ತಾರೆ, ಹುಟ್ಟಿದಾಗ ತುಂಬ ಆನಂದ, ತುಂಬ ಮಗುನ ನೋಡಿದ ತಕ್ಷಣ ಎಲ್ಲರಿಗೂ ಸಹ ಆನಂದ. ಮಗುವಾಗಿದ್ದಾಗ ಬಂದು ಹಲವಾರು ಲೀಲೆಗಳನ್ನ ಮಾಡ್ತಾರೆ, ಮಗುವಾಗಿದ್ದಾಗ ಬಂದು ಎಲ್ಲರಿಗೂ ಆಶ್ಚರ್ಯ ಆಗಿಬಿಡುತ್ತೆ. ಇವರಿಗೆ ಹೇಗೆ ಪುರಾಣದಲ್ಲಿದ್ದಂತಹ ಶಾಸ್ತ್ರದಲ್ಲಿದ್ದಂಥ ಇವೆಲ್ಲ ಲೀಲೆಗಳು ಈ ಮಗು ಹೇಗೆ ಗೊತ್ತಿದೆ ಅಂತ. ಯಾವಾಗ ಬಂದು ಅವರು ರಾಮಾಯಣ ಅಂತದಲ್ಲಿ ಲೀಲೆಯನ್ನು ಮಾಡ್ತಾ ಇರ್ತಾರೆ, ಆ ಸಮಯದಲ್ಲಿ ಏನಾಗುತ್ತೆ, ಇವರು ಲಕ್ಷ್ಮಣ ಅಂದ, ಇವರು ಬಂದು ಲಕ್ಷ್ಮಣ, ಇವರು ಲಕ್ಷ್ಮಣನ ಪಾತ್ರನೇ ತಗೊಂಡಿರ್ತಾರೆ. ಲಕ್ಷ್ಮಣನ ಪಾತ್ರ ತಗೊಂಡಾಗ ಏನಾಗುತ್ತೆ, ಇಂದ್ರಜಿತ್ ಬಂದು ಸರ್ಪಾಸ್ತ್ರ ಬಿಟ್ಟಾಗ ಇವರು ಬಂದು ಮೂರ್ಛೆ ಹೋಗ್ತಾರೆ. ಮೂರ್ಛೆ ಹೋದಾಗ ಈಗ ಬಂದು ಹನುಮಂತ ಬಂದು ಸಂಜೀವಿನಿ ತಗೋಬರ್ಬೇಕು. ಅಲ್ಲಿ ಬಂದು ಹನುಮಂತ ಸಂಜೀವಿನಿ ತರೋ ಮರ್ತು ಬಿಡ್ತಾನೆ. ಆ ಹುಡುಗ ಬಂದು ತಗೊಂಬರೋದಿಲ್ಲ, ಅವನು ಸುಮ್ಮನೆ ಆಗ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಬಂದು ಹನುಮಂತ ಪಾತ್ರ ಮಾಡೋನು ಮರ್ತು ಬಿಡ್ತಾನೆ ಸಂಜೀವಿನಿ ತರೋ. ಎಲ್ಲರೂ ಅನ್ಕೊಳ್ತಾರೆ ಈ ಮಗು ಬಂದು ಪ್ರಾಣ ತ್ಯಾಗ ಆಗೋಯ್ತು ಅಂತ. ಆಗ ಬಂದು ಒಬ್ಬ ಮಗುಗೆ ಕ್ಯಾಪ್ಟನ್ ಬರ್ತಾ, ಓ ನಾವು ಸಂಜೀವಿನಿ ತೊಗೊಂಬರ ಬರ್ತಿಲ್ಲ, ಬಟ್ ಈ ಓಡ್ ಸಂಜೀವಿನಿ ತೊಗೊಂಬರ್ತ ತಕ್ಷಣ ಸೊ ನಿತ್ಯಾನಂದ ಪ್ರಭುಗಳು ಎದ್ದು ಬಿಡ್ತಾರೆ. ಎದ್ದು ಸೊ ಮಾಮೂಲಿ ಎಲ್ಲ ಮಕ್ಕಳು ಹೇಗಿದ್ದಾರೆ ಹಂಗೆ ಆಗ್ಬಿಡ್ತಾರೆ, ಎಲ್ಲರಿಗೂ ಸಹ ಆಶ್ಚರ್ಯ ಆಗ್ಬಿಡುತ್ತೆ. ಸೊ ಇದು ಹೇಗಾಯಿತು ಅಂತ. ಹೀಗೆ ಸೊ ನಿತ್ಯಾನಂದ ಪ್ರಭುಗಳು ಬಂದು ಯಾವಾಗ ಬಂದು ಅವ್ರ ಮನೆಗೆ ಒಬ್ಬರು ಸನ್ಯಾಸಿ ಬರ್ತಾರೆ, ಹಡಾಯ್ ಪಂಡಿತರ ಮನೆಗೆ. ಎಂಥ ಸನ್ಯಾಸಿಲಿ ಬಂದು ಎರಡು ಥರ ಸನ್ಯಾಸಿ, ಹಲವಾರು ಥರ ಸನ್ಯಾಸಿಗಳಿದೆ. ಇವರು ಬಂದು ಪರಿವಜಾಚಾರ್ಯ ಪರಿವಜ ಅಂದರೆ ಒಂದು ಜಾಗ ಬಿಟ್ಟು ಒಂದು ದಿನದಲ್ಲಿ 3 ದಿನ ಅಥವಾ 1 ವಾರದ ಮೇಲೆ ಇರೋದಿಲ್ಲ. ಓಕೆ, ಈಗ ಪರಿವರಜಕ್ಕಾಚಾರ್ಯ. ಓಕೆ, ಒಬ್ಬರೊಬ್ಬರು ಬಂದು ಕ್ಷೇತ್ರ ಸನ್ಯಾಸಿ ಅಂತಲೂ ಇರ್ತಾರೆ. ಕ್ಷೇತ್ರ ಸನ್ಯಾಸಿ ಅಂದರೆ ಅವರು ಆ ಕ್ಷೇತ್ರ ಬಿಟ್ಟು ಹೊರಗಡೆಗೆ ಹೋಗೋದಿಲ್ಲ. ಹೀಗೆ ಬಂದು ಇವರು ಪರಿವರಜಕ್ಕಾಚಾರ್ಯ ಸನ್ಯಾಸಿ ಒಂದು ಜಾಗದಲ್ಲಿ ಇರೋದಿಲ್ಲ. ಇವರು ಬಂದು ಯಾವಾಗ ಬಂದು ಏಕಚಕ್ರಧಾಮ, ನಿತ್ಯಾನಂದ ಪ್ರಭು ಹುಟ್ಟಿದ್ದು ಏಕಚಕ್ರಧಾಮದಲ್ಲಿ. ನಿತ್ಯಾನಂದ ಪ್ರಭುಗಳು ಯಾವಾಗ ಬಂದು ಏಕಚಕ್ರಧಾಮದಲ್ಲಿ ಇರ್ತಾರೆ, ಆ ಸಂದರ್ಭದಲ್ಲಿ ಸನ್ಯಾಸಿ ಬಂದು ಅವ್ರ ಮನೇಲಿ ಬಂದಾಗ ಏನಾಗುತ್ತೆ, ಇವ್ರ ತಂದೆ ಸೇವೆ ಮಾಡೋದಕ್ಕೆ ಒಪ್ಕೊಳ್ತಾರೆ. ಸೇವೆ ಮಾಡ ಪ್ರಸಾದ ಕೊಡೋದಕ್ಕೆ ಅವ್ರ ಮನೆ ಉಳ್ಕೊಳ್ಳೋಕ್ಕೆ ಜಾಗ ಕೊಡ್ತಾರೆ. ಸಂದರ್ಭದಲ್ಲಿ ನಿತ್ಯಾನಂದ ಪ್ರಭುಗಳನ್ನ ಅವ್ರು ಸೇವೆ ಕಳಿಸ್ತಾರೆ. ಇವರಿಗೆ ಅವ್ರು ಯಾವ ರೀತಿ ಸೇವೆ ಮಾಡ್ತಾರೆ ಆ ಸೇವೆ ಅವ್ರಿಗೆ ಇಷ್ಟ ಆಗೋಗುತ್ತೆ. ಸೇವೆ ಇಷ್ಟ ಆದಾಗ ಏನಾಗುತ್ತೆ, ಅಡಾಯಿ ಪಂಡಿತ್ ಕೇಳ್ತಾರೆ ನಿಮ್ಗೆ ಏನಾದರೂ ಬೇಕಾ ಸ್ವಾಮಿ ಅಂತ. ಆ ಸಂದರ್ಭದಲ್ಲಿ ಆ ಸನ್ಯಾಸಿ ಕೇಳ್ತಾರೆ ನಿಮ್ಮ ಮಗ ನನ್ನ ಜೊತೆ ನೀವು ಕಳಿಸ್ಕೊಡ್ಬೇಕು ಅಂತ. ಆ ಸಂದರ್ಭದಲ್ಲಿ ಅವ್ರಿಗೆ ತುಂಬ ನೋವಾಗುತ್ತೆ.
ಆದರೆ ಗಂಡ ಹೆಂಡತಿ ಎಷ್ಟು ನೋವನ್ನು ತಡ್ಕೊಂಡು ಮಗುನ ಕಲಿಸ್ಕೊಡ್ತಾರೆ ಅಂದರೆ ಮಗು ನೆಕ್ಸ್ಟ್ ಇನ್ನೊಂದು ಸತಿ ತಿರುಗೇ ನೋಡೋದಿಲ್ಲ. ನಿತ್ಯಾನಂದ ಪ್ರಭುಗಳ ಸನ್ಯಾಸಿ ಕೈ ಇಟ್ಕೊಂಡು ಹೋಗ್ತಾ ಇರ್ತಾರೆ, ತಿರುಗೇ ನೋಡೋದಿಲ್ಲ. ಆದರೆ ಆ ಬಲರಾಮ ದೇವರನ್ನ ಪಡೆದಂಥ ನಿತ್ಯಾನಂದ ಪಡೆದಂತಹ ತಂದೆ ತಾಯಿಗಳು ಅವರನ್ನ ಆ ಸಂದರ್ಭದಲ್ಲಿ ನೊಂದಿ 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 ಅವರು ಪ್ರಾಣ ತ್ಯಾಗ ಮಾಡ್ತಾರೆ. ಓಕೆ, ಹೀಗೆ ಸೊ ಬಲರಾಮ ದೇವರು ಬಂದು ಅಲ್ಲಿಂದ ಬಂದು ಇಡೀ ಇನ್ನು ಒಂದು ಏನು 12 ವರ್ಷಗಳ ಕಾಲ ಇಡೀ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಬಲರಾಮ ದೇವರು ಬಂದು ನಮ್ಮ ಭಾರತದಲ್ಲಿ ಯಾವ ತೀರ್ಥಕ್ಷೇತ್ರನ ಬಿಡೋದಿಲ್ಲ, ಎಲ್ಲ ತೀರ್ಥಕ್ಷೇತ್ರಗಳು ಬರ್ತಾರೆ, ಆದರೆ ಜಗನ್ನಾಥಪುರಿಗೆ ಮಾತ್ರ ಹೋಗೋದಿಲ್ಲ. ಏನು ಕೇಳಿ, ಅಲ್ಲಿ ಸ್ವಯಂ ಬಲರಾಮ ಇದ್ದಾರೆ, ಅವ್ರು ಎಲ್ಲಿದ್ದಾರೆ ಬಂದು ಆ ಜಾಗಕ್ಕೆ ಮಾತ್ರ ಹೋಗೋದಿಲ್ಲ. ಓಕೆ, ಮಿಕ್ಕಿದ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಎಲ್ಲ ಸಹ ಹೋಗ್ತಾರೆ, ಹೋಗಿ ದರ್ಶನವನ್ನು ಮಾಡ್ತಾರೆ. ಹೀಗೆ ಸೊ ಚೈತನ್ಯ ಮಹಾಪ್ರಭುಗಳು ಬಂದು ಯಾವಾಗ ಬಂದು ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ನದಿಯ ಗ್ರಾಮಕ್ಕೆ ಹೋಗ್ತಾರೆ. ಆವಾಗ ಬಂದು ಚೈತನ್ಯ ಮಹಾಪ್ರಭುಗಳು ಬಂದು ಎಲ್ಲ ಭಕ್ತರಿಗೆ ಹೇಳ್ತಾರೆ, ಓಕೆ ಇಲ್ಲಿ ನಿತ್ಯಾನಂದ ಪ್ರಭುಗಳು ಬಂದಿದ್ದಾರೆ, ದಯವಿಟ್ಟು ಎಲ್ಲರೂ ಹುಡುಕಿ ಅಂತ. ಯಾರಿಗೂ ಕಾಣಿಸೋದಿಲ್ಲ, ನಿತ್ಯಾನಂದ ಪ್ರಭುಗಳು ಬಂದು ಎಲ್ಲರೂ ಹೋದ್ರೂ ಸಹ ಕಾಣಿಸೋದಿಲ್ಲ. ಆ ಸಂದರ್ಭದಲ್ಲಿ ಬಂದು ಇವರೊಬ್ಬರು ಭಕ್ತರು ಮನೇಲಿ ಬಂದು ಒಳಗಡೆ ಇರ್ತಾರೆ, ನಂದನ ಆಚಾರ್ಯ ಪ್ರಭುಗಳ ಮನೇಲಿ ಇರ್ತಾರೆ. ನಂದನ ಆಚಾರ್ಯ ಪ್ರಭುಗಳ ಮನೇಲಿದ್ದಾಗ ಏನಾಗುತ್ತೆ, ಆವಾಗ ಬಂದು ಸ್ವಯಂ ಚೈತನ್ಯ ಮಹಾಪ್ರಭುಗಳೇ ಬಂದು ನಿತ್ಯಾನಂದ ಪ್ರಭುಗಳನ್ನ ಹುಡುಕ್ತಾರೆ, ಹುಡುಕಿ ಬಂದು ಆಲಿಂಗನ ಮಾಡ್ತಾರೆ. ಇದು ಭಗವಂತ ಕೃಷ್ಣ ಬಲರಾಮನ ಒಂದು ಮಿಲನ, ಇದು ಒಂದು ತುಂಬ ಶ್ರೇಷ್ಠವಾದ ಒಂದು ಒಂದು ಮಿಲನ ಇದು. ನಿತ್ಯಾನಂದ ಪ್ರಭುಗಳು ಸ್ವಯಂ ಭಗವಂತನ ಮೊದಲನೇ ವಿಸ್ತರಣೆ. ಹೀಗೆ ಸೊ ನಿತ್ಯಾನಂದ ಪ್ರಭುಗಳು ಆ್ಯಕ್ಚುಲಿ ನಿತ್ಯಾನಂದ ಪ್ರಭುಗಳ ಕೃಪೆ ಹೇಗಿದೆ ಅಂದರೆ, ಈಗ ಒಂದು ಚಂದ್ರದ ಒಂದು ಬೆಳದಿಂಗಳಲ್ಲಿ ಎಷ್ಟು ಒಂಥರ ಆನಂದ ಸಿಗುತ್ತೆ, ಸಾವಿರಾರು ಚಂದ್ರನ ಒಂದು ನಿತ್ಯಾನಂದ ಪ್ರಭುಗಳ ಒಂದು ಕೃಪೆ ಬಂದಾಗ ಏನಾಗುತ್ತೆ, ಅಷ್ಟೊಂದು ಒಂದು ನಾವು ಆನಂದನ ಪಡಿಬೋದಂತೆ. ಹೀಗೆ ನಿತ್ಯಾನಂದ ಪ್ರಭುಗಳು ಬಂದು ನೋಡಿ, ನಿತ್ಯಾನಂದ ಪ್ರಭುಗಳು ಯಾವಾಗ ಬಂದು ಚೈತನ್ಯ ಮಹಾಪ್ರಭುಗಳು ಬಂದು ಅವರು ಸನ್ಯಾಸ ದಂಡನ ಮುರಿದಾಕ್ಬಿಡ್ತಾರೆ, ಸನ್ಯಾಸಿ ತೊಗೊಂಡಿರ್ತಾರೆ ನಿತ್ಯಾನಂದ ಚೈತನ್ಯ ಮಹಾಪ್ರಭುಗಳು, ನಿನಗೆ ಯಾಕೆ ಬೇಕು ದಂಡ ಅಂದ್ಬಿಟ್ಟು ಮುರಿದಾಕ್ಬಿಡ್ತಾರೆ. ಆಗ ಚೈತನ್ಯ ಮಹಾಪ್ರಭು ಕೋಪ ಮಾಡ್ಕೊಂಡು ಏನು ಮಾಡ್ತಾರೆ, ಜಗನ್ನಾಥ್ಪುರಿಗೆ ಬರ್ತಾರೆ. ಜಗನ್ನಾಥ್ಪುರಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಭಗವಂತ ನೋಡ್ತಾ ನೋಡ್ತಾ ಮೂರ್ಛೆ ಹೋಗ್ತಾರೆ. ಮೂರ್ಛೆ ಹೋದಾಗ ಏನಾಗುತ್ತೆ, ಎಲ್ಲ ನಿತ್ಯಾನಂದ ಪ್ರಭುಗಳು ಎಲ್ಲ ಬರ್ತಾರೆ, ಸರ್ವಮ ಭಟ್ಟಾಚಾರ್ಯರ ಮನೇಲಿ ಇರ್ತಾರೆ ಚೈತನ್ಯ ಮಹಾಪ್ರಭುಗಳು, ಎಲ್ಲರೂ ಸಹ ಆ ಚೈತನ್ಯ ಮಹಾಪ್ರಭುಗಳ ಸುತ್ತ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಂತ ಕೀರ್ತನೆ ಮಾಡಿದ ತಕ್ಷಣ ಏನಾಗುತ್ತೆ, ತಕ್ಷಣ ಬಂದು ಅವರು ಬಂದು ಏನಾಗುತ್ತೆ, ತಕ್ಷಣ ಅವರು ಬಿಡುಗಡೆ ಅವರು ಬಂದು ಏನಾಗಿರ್ತಾರೆ ಮಲಗಿದ್ದವರು ತಕ್ಷಣ ಏನಾಗುತ್ತೆ, ಅವ್ರು ಬಂದು ಭಕ್ತಿಲಿ ಬಂದು ಉನ್ನತವಾದ ಅಂತ. ಯಾಕಂದರೆ ಭಗವಂತ ನೋಡ್ತಾ ನೋಡ್ತಾ ಮುಚ್ಚಿ ಹೋಗೋದು, ರೋಮಗಳು ಎದ್ದು ನಿಂತ್ಕೊಳ್ಳೋದು, ಇದೆಲ್ಲ ಬಂದು ಭಕ್ತಿಲಿ ಬಂದು ಉನ್ನತವಾದವಂತ ಇದೆಲ್ಲ. ಓಕೆ, ಆದ್ದರಿಂದ ಇದನ್ನೆಲ್ಲ ಬಂದು ನಾವು ತಿಳ್ಕೊಬೇಕು. ಸೊ ಕೆಲವೊಬ್ಬರು ಬಂದು ಭಕ್ತಿ ಅಳ್ತಾ ಇರ್ತಾರೆ, ಪ್ರಭುಪಾದರು ಜೀವನದಲ್ಲೂ ಸಹ ನಡೆಯುತ್ತೆ, ಅವ್ರು ಜಪ ಮಾಡ್ಬೇಕಾದ್ರೆ ಅಳ್ತಾ ಇದ್ರು, ಆದರೆ ನಮ್ಗೆ ಯಾವ ನೀರು ಬರಲ್ಲ. ಓಕೆ, ಸೊ ಅದು ಬಂದು ಭಕ್ತಿಲಿ ಬಂದು ಉನ್ನತವಾದ ಒಂದು ಅಂತ. ಓಕೆ, ಸೊ ಇದು ಬಂದು ನಾವು ಅರ್ಥ ಮಾಡ್ಕೋಬೇಕು. ಸೊ ಹೀಗೆ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳ ಆದೇಶದ ಮೇಲೆ ಬಂಗಾಳಕ್ಕೆ ಬರ್ತಾರೆ. ಬಂಗಾಳಕ್ಕೆ ಬಂದು ಪ್ರತಿಯೊಬ್ಬರು ಮನೆಗೆ ಹೋಗಿ ಬಾಗಿಲು ತೊಟ್ಟಿ ತೊಟ್ಟಿ ಹೇಳ್ತಾರೆ, ದಯವಿಟ್ಟು ಎಲ್ಲರೂ ಸಹ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ. ನಾವು ಇನ್ನೊಬ್ಬರ ಬಗ್ಗೆ ಇನ್ನೊಬ್ರು ಹೋಗಿ ಪ್ರಚಾರ ಮಾಡ್ರಪ್ಪ ಅಂದರೆ ಏನಂತೀವಿ, ಪ್ರಭು ನಮ್ಗೆ ಎಲ್ಲಿದೆ ಪ್ರಭು ಟೈಮು, ನಮ್ಗೆ ಆದ್ಯ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ತೀವಿ. ಆದರೆ ಚೈತನ್ಯ ಮಹಾಪ್ರಭುಗಳು ಆದೇಶದ ಮೇಲೆ ಎಲ್ಲ ಮನೆ ಮನೆಗೂ ಹೋಗಿ ಪ್ರಚಾರ ಮಾಡ್ತಾರೆ. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡಿಸ್ಬೇಕು ಅಂದ್ರೂ ಇದು ಮಾಡ್ತೀವಿ. ಆದರೆ ಚೈತನ್ಯ ಮಹಾಪ್ರಭುಗಳು ಯಾವಾಗ ಜಗಾಯ ಮತ್ತು ಮದಾಯ್ ಅವರಿಬ್ಬರೂ ಸಹ ಯಾವ ರೀತಿ ಪಾಪಿಗಳು ಅಂದರೆ, ಅವರು ಬಂದು ಇಬ್ಬರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರು, ಇಬ್ಬರಿಗೂ ಸಹ ಶಾಸ್ತ್ರ ಮನುಸಂಹಿತೆ ಗೊತ್ತಿರುತ್ತೆ, ಮನುಸಂಹಿತೆಯಲ್ಲಿ ಏನಿದೆ ಈ ಪಾಪ ಮಾಡಿದರೆ ಈ ಒಂದು ಶಿಕ್ಷೆ ಕೊಡಬೇಕು ಅಂತ ಇದೆ. ಅದನ್ನು ಬಂದು ಏನು ಮಾಡಿದ್ದಾರೆ ಇವ್ರು ಬಂದು ಓದ್ಬಿಟ್ಟು ಇವತ್ತು ಈ ಪಾಪ ಮಾಡಿದರೆ ನಿಜವಾಗ್ಲೂ ನಮ್ಗೆ ಈ ಶಿಕ್ಷೆ ಆಗುತ್ತಾ ಅಂದ್ಬಿಟ್ಟು ಏನು ಮಾಡ್ತಾ ಇದ್ರು, ಆ ರೀತಿಯಾಗಿ ಬಂದು ಏನು ಮಾಡ್ತಾ ಇದ್ರು, ಯೋಚನೆ ಮಾಡಿ ಬಂದು ಏನು ಮಾಡ್ತಾ ಇದ್ರು, ಪಾಪನ ಮಾಡ್ತಾ ಇದ್ರು. ಅಷ್ಟೊಂದು ಕ್ರೂರ ವ್ಯಕ್ತಿಗಳು ಅವ್ರು ಏನು ಮಾಡ್ತಾರೆ, ಅವರು ಇಬ್ಬರು ವ್ಯಕ್ತಿಗಳು ಕುಟ್ಕೊಂಡು ಬರ್ತಾ ಇದ್ದಾರೆ ಮಡಿಕೆಯಲ್ಲಿ ಬಂದು. ಈಗೆಲ್ಲ ಬಂದು ಪ್ಯಾಕೆಟ್ ಬಾಟ್ಲಿಂಗ್ ಸಿಗುತ್ತೆ, ಹಾಗೆ ಎಂಡ ಬಂದು ಏನು ಯಾವ್ದ್ರಲ್ಲಿ ಇರ್ತಿತ್ತು, ಮಡಿಕೆಯಲ್ಲಿ ಇರ್ತಿತ್ತು. ಅವ್ರು ಮಡಿಕೆಯಲ್ಲಿ ಕುಟ್ಕೊಂಡು ಬರ್ತಾ ಇದ್ದಾರೆ, ಇಬ್ಬರು ತುಳಾಡ್ಕೊಂಡು ನಿತ್ಯಾನಂದ ಪ್ರಭುಗಳು ಎಲ್ಲರಿಗೂ ಹರೇ ಕೃಷ್ಣ ಮಂತ್ರ ಹೇಳ್ಕೊಂಡು ಬರ್ತಾ, ಇವರಿಬ್ರಿಗೂ ಸಹ ದಯವಿಟ್ಟು ಹರೇ ಕೃಷ್ಣ ಮಂತ್ರ ಜಪ ಮಾಡ್ರಪ್ಪ ಅಂದರೆ ಇವರಿಬ್ಬರು ಏನು ಮಾಡಿದರು, ಜಗಾಯ್ ಬಂದು ಏನು ಮಾಡ್ತಾರೆ, ಮದ ಇಬ್ಬರಲ್ಲಿ ಒಬ್ಬರು ಹೊಡಿತಾರೆ. ನಿತ್ಯಾನಂದ ಪ್ರಭುಗಳು ಹೊಡೆದ ತಕ್ಷಣ ಏನಾಗುತ್ತೆ, ರಕ್ತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ.
ತಕ್ಷಣ ಬಂದು ಈ ವಿಷಯ ಬಂದು ಚೈತನ್ಯ ಮಹಾಪ್ರಭುಗಳು ಸಿಗುತ್ತೆ. ಚೈತನ್ಯ ಮಹಾಪ್ರಭುಗಳು ವಿಷಯ ಗೊತ್ತಾದ ತಕ್ಷಣ ತಕ್ಷಣ ಬರ್ತಾರೆ. ತಕ್ಷಣ ಸುದರ್ಶನನ ಕರೆದ ತಕ್ಷಣ ಸೊ ನಿತ್ಯಾನಂದ ಪ್ರಭು ಹೇಳ್ತಾರೆ, ಈ ಕಲಿಯುಗದಲ್ಲಿ ಸಂಹಾರ ಮಾಡಬೇಕು ಅಂದರೆ ನೀವು ಎಲ್ಲರನ್ನೂ ಸಂಹಾರ ಮಾಡಬೇಕು, ದಯವಿಟ್ಟು ಇವ್ರಿಗೂ ಸಹ ನೀವು ಕೃಪೆ ಕೊಡಿ ಅಂತ. ನಿತ್ಯಾನಂದ ಪ್ರಭುಗಳು ಎಂಥ ಕರುಣಾಶಾಲಿ ನೋಡಿ. ಅದರಿಂದ ನಾವು ದೇವಸ್ಥಾನಕ್ಕೆ ಎಲ್ಲರೂ ಕರೀರಿ, ಎಲ್ಲರನ್ನೂ ಸಹ ಭಕ್ತಿ ಕರ್ಕೊಂಬನ್ನಿ, ಯಾರನ್ನೂ ಸಹ ಬಿಡಬೇಡಿ ಅಂತ ಏನಕ್ಕೆ ನಾವು ಬೇಡ್ಕೊಳ್ತೀವಿ. ಓಕೆ, ನಿತ್ಯಾನಂದ ಪ್ರಭುಗಳ ಕೃಪೆ ಯಾರಿಗೆ ಯಾವ ಸಮಯದಲ್ಲಿ ಹೇಗೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಬಲರಾಮ ಬಂದು ಅಷ್ಟೊಂದು ಕರುಣಾಶಾಲಿ. ಓಕೆ, ಸೊ ಗುರುಗಳು ಯಾವತ್ತೂ ಸಹ ದೋಷನ ನೋಡೋದಿಲ್ಲ, ಎಲ್ಲರಿಗೂ ಸಹ ಕೃಪೆ ಕೊಡ್ತಾರೆ. ಸೊ ಯಾವಾಗ ಬಂದು ನೋಡಿ, ಇವತ್ತು ಬೆಳಗ್ಗೆ ಸಹ ಇರ್ತಾ ಇದೆ ರಾಮಾನುಜಾಚಾರ್ಯ ಸ್ವಯಂ ನಿತ್ಯಾನಂದ ಪ್ರಭು ಅಥವಾ ಬಲರಾಮನ ಅಂಶನ. ಓಕೆ, ಅನಂತ ಶೇಷ. ಓಕೆ, ಶ್ರೀರಂಗಮ್ಮಲ್ಲಿ ಬಂದು ಯಾವಾಗ ಬಂದು ಒಬ್ಬ ಶೂದ್ರ ಬಂದು ತನ್ನ ಹೆಂಡತಿಗೆ ಬಂದು ಕೊಡ ಇಟ್ಕೊಂಡು ಹೋಗ್ತಾ ಇರ್ತಾರೆ, ರಂಗನಾಥನ ಉತ್ಸವ ನಡೀತಾ ಇರುತ್ತೆ. ಆಗ ಬಂದು ರಾಮಾನುಜಾಚಾರ್ಯರು ಬೇರೆ ಎಲ್ಲ ಶಿಷ್ಯಂದಿರು ಎಲ್ಲರೂ ಸಹ ಏನು ಮಾಡ್ತಾರೆ, ಗುರುಗಳೇ ನೋಡಿ ರಂಗನಾಥನ ಉತ್ಸವ ನಡೀತಾ ಇದೆ, ಏನು ಮಾಡಿದ್ದಾನೆ ಇವನು, ಕೊಡೆನ ಇಟ್ಕೊಂಡು ಹೋಗ್ತಾ ಇದ್ದಾನೆ ಭಗವಾನ್ ತನ್ನ ಹೆಂಡತಿಗೆ. ಆಗ ರಾಮಾನುಜರು ಕೇಳ್ತಾರೆ, ಏನಕ್ಕಪ್ಪ ಅಂತ. ಗುರುಗಳೇ ನನ್ನ ಹೆಂಡತಿ ತುಂಬ ಸುಂದರವಾಗಿದ್ದಾರೆ, ಅದಕ್ಕೆ ಇಟ್ಕೊಂಡಿದ್ದೀನಿ, ಇವ್ರಿಗಿಂತ ಸುಂದರವಾಗಿರೋ ತೋರಿಸ್ತೀನಿ ಬರ್ತೀಯ ಅಂತ. ತಕ್ಷಣ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಏನಾಗುತ್ತೆ, ಕರ್ಕೊಂಡು ಹೋದಾಗ ತುಂಬ ಭಗವಂತನ ಸೌಂದರ್ಯ ನೋಡಿ ತಕ್ಷಣ ಆಶ್ಚರ್ಯ ಆಗುತ್ತೆ. ಲೈಟ್ ಏನಾ? ಓಕೆ, ಸೊ ತಕ್ಷಣ ಆಶ್ಚರ್ಯ ಆಗುತ್ತೆ. ಸೊ ಹೀಗೆ ತಕ್ಷಣ ಬಂದು ಏನಾಗುತ್ತೆ, ರಾಮಾನುಜಾಚಾರ್ಯರು ಬಂದು ಅವರ ಶಿಷ್ಯ ಆ ವ್ಯಕ್ತಿ ಬಂದು ರಾಮಾನುಜಾಚಾರ್ಯ ಶಿಷ್ಯರಾಗ್ತಾರೆ. ರಾಮಾನುಜಾಚಾರ್ಯರು ಬಂದು ಅವನಿಗೂ ಸಹ ಎಲ್ಲ ಜ್ಞಾನ ಕೊಡ್ತಾರೆ, ಅವನು ಸಹ ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಂದರ್ಭ ಬೇರೆ ಎಲ್ಲ ಭಕ್ತರಿಗೆಲ್ಲರಿಗೂ ಸಹ ಅವ್ರಿಗೆ ಇಷ್ಟ ಆಗೋದಿಲ್ಲ, ರಾಮಾನುಜಾಚಾರ್ಯರು ಏನು ಅಂತ ಎಲ್ಲರಿಗೂ ಸಹ ಕೃಪೆ ಕೊಡ್ತಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವರು ಬಂದು ಆ ರೀತಿ ಬಂದು ಏನು ಮಾಡ್ತಾರೆ, ವ್ಯಥೆ ಪಡ್ತಾರೆ. ವ್ಯಥೆ ಪಟ್ಟಾಗ ಏನಾಗುತ್ತೆ, ಎಲ್ಲ ಭಕ್ತರಿಗೆ ಈ ರೀತಿಯಾಗಿ ಅವ್ರು ಮಾನಸಿಕವಾಗಿ ಎಲ್ಲರೂ ಸಹ ಕುಂದೋಗಿದ್ದಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ, ರಾಮಾನುಜಾಚಾರ್ಯರು ಬೆಳಗ್ಗೆ ಹೋಗ್ಬಿಟ್ಟು ಅವ್ರಿಗೆ ಆ ಬಟ್ಟೆ ಎಲ್ಲ ಹೊತ್ಕೊಂಡು ಹೋಗ್ಬಿಡ್ತಾರೆ. ಹೊತ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾರೆ, ಈ ಬಟ್ಟೆ ಬಂದು ಆ ಶೂದ್ರನ ಹೊತ್ಕೊಂಡು ಹೋಗಿರೋದು, ಒಂದು ಕೆಲಸ ಮಾಡಿ ನೀವು ಬಂದು ಅವ್ರ ಹೆಂಡತಿಯ ಬಂದು ಒಡವೆ ಕದ್ದುಬಿಡಿ ಅಂತ ಹೇಳ್ತಾರೆ. ಅವ್ರ ಹೆಂಡತಿ ಬಂದು ಮಲಗಿರ್ತಾರೆ, ಮಲಗಿದ್ದಾಗ ಏನು ಮಾಡ್ತಾರೆ, ಈ ಬ್ರಾಹ್ಮಣರವ್ರು ಹೋಗಿ ಒಡವೆ ಕದ್ದಿರ್ತಾರೆ, ಇನ್ನೂ ಒಡವೆ ಕದ್ಕೊಂಡು ಹೋಗ್ಲಿ ಅಂತ ಹಿಂಗೆ ತಿರುಗಿಕೊಡ್ತಾರೆ, ಆದರೆ ಓಡೋಗ್ಬಿಡ್ತಾರೆ. ಆಗ ಬಂದು ಆದರೆ ಗುರುಗಳ ಹತ್ರಕ್ಕೆ ಹೋದಾಗ ಆ ವ್ಯಕ್ತಿ ಬಂದು ಶೂದ್ರ ಬಂದು ಅವ್ರ ಮುಂದೆ ಕೂತಿರ್ತಾರೆ. ಅವ್ರಿಗೆ ಬಂದು ಹೇಳ್ತಾ, ಇವಾಗ ನೀನು ಮನೆಗೆ ಹೋಗಪ್ಪ ಅಂತ ಕಳಿಸ್ತಾರೆ ರಾಮಾನುಜಾಚಾರ್ಯರು. ಅವ್ರ ಮನೆಗೆ ಹೋಗ್ತಾರೆ, ಅವರು ಬೇರೆ ಶಿಷ್ಯಂದಿರಿಗೂ ರಾಮಾನುಜಾಚಾರ್ಯ ಇರ್ತಾರೆ, ಈಗ ಅವನು ಏನು ಹೇಳ್ತಾರೋ ಅವ್ನು ಕೇಳ್ಕೊಬನ್ನಿ ಅಂತ. ಆವಾಗ ಬಂದು ಬಂದು ಏನಾಗುತ್ತೆ, ತಕ್ಷಣ ಬಂದು ಯಾವಾಗ ಬಂದು ಭಗವಂತನ ಬಗ್ಗೆ ಯಾವಾಗ ಬಂದು ಅವ್ರ ಹೆಂಡತಿ ಹತ್ರಕ್ಕೆ ಹೋದಾಗ ಏನಾಗುತ್ತೆ, ಅವ್ರು ಹೇಳ್ತಾರೆ ಈ ರೀತಿ ಒಡವೆ ಎಲ್ಲ ಕಿತ್ಕೊಂಡು ಕತ್ಕೊಂಡು ಹೋಗ್ಬಿಟ್ರು ಬ್ರಾಹ್ಮಣರೆಲ್ಲ ಅಂತ. ಈ ಕೇಳಿದ್ರೆ ತಗೊಳ್ಳಿ ಅಂತ ತಿರುಗದೆ, ಆದರೆ ಅವ್ರು ಬಂದು ಏನಾದರೂ ಓಡೋಗ್ಬಿಟ್ರು ಅಂತ. ಆವಾಗ ಹೇಳ್ತಾರೆ, ನಿನಗೆ ನಾನು ಕೊಡ್ತಾ ಇದ್ದೀನಿ ಅಂತ ಅಹಂಕಾರ ನಿನ್ನ ಮನಸ್ಸಿನಲ್ಲಿತ್ತು, ಅದಕ್ಕೋಸ್ಕರ ಅವ್ರು ತೊಗೊಂಡೋಗ್ಲಿಲ್ಲ ಅಂತ. ಈಗ ನಾವು ಅನ್ಕೋಬೋದು ಭಕ್ತಿಲಿ ಅಥವಾ ಭಗವಂತನಿಗೆ ನಾವು ಕೊಡ್ತಾ ಇದ್ದೀವಿ ಅಂತ, ಆದರೆ ಸೊ ದಾಸರು ಹೇಗೆ ಹೇಳ್ತಾರೆ ಅಂದರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಪಡೆದ್ರಂತೆ ಕಾಣಿಲ್ಲ. ನಮಗೆಲ್ಲ ಸಿಕ್ಕಿರೋದು ಬಂದು ಭಗವಂತನ ಕೃಪೆಯಿಂದ ಸಿಕ್ಕಿದೆ, ಅದರಿಂದ ನಾವೇನು ಮಾಡಬೇಕು, ಅವನ ಸೇವೆಗೆ ಬಂದು ಹೇಗೆ ಯೂಸ್ ಮಾಡಬೇಕು ನಾವು ಅದನ್ನು ಯೂಸ್ ಮಾಡಬೇಕು. ಓಕೆ, ಹೀಗೆ ಬಲರಾಮ ಅದನ್ನು ಬಂದು ರಾಮಾನುಜರು ಬಂದು ತೋರಿಸ್ಕೊಡ್ತಾರೆ, ಹೇಗೆ ಭಕ್ತರು ಬಂದು ಹೇಗೆ ಸೇವೆ ಮಾಡಬೇಕು ಅಂತ. ಹೀಗೆ ಬಂದು ನಿತ್ಯಾನಂದ ಪ್ರಭುಗಳು ಬಂದು ಎಂಥ ಪಾಪಿಗಳಿಗೂ ಸಹ ಏನು ಮಾಡಿದ್ದಾರೆ, ಕೃಪೆ ಕೊಟ್ಟಿದ್ದಾರೆ. ಒಂದ್ಸತಿ ಏನಾಗುತ್ತೆ, ಕಳ್ಳರು ಬಂದು ನಿತ್ಯಾನಂದ ಪ್ರಭುಗಳು ಸುಮ್ಮನೆ ಅಲ್ಲ, ಅವರು ಬಂದು ಸನ್ಯಾಸತ್ವ ತೊಗೊಂಡಿದ್ರು ಸಹ ಕೈಗೆ ಒಳ್ಳೆ ನಕ್ಲೇಸು ಎಲ್ಲ ಹಾಕ್ಕೊಂಡಿರ್ತಾರೆ. ಅವ್ರೇನು ಮಾಡ್ತಾರೆ, ಆ ಕಳ್ಳರು ಬಂದು ಹೊಡೆಯೋದು ಹೊಡಿತೀವಿ, ಕಳ್ಳತನ ಮಾಡೋದು ಮಾಡ್ತೀವಿ, ನಿತ್ಯಾನಂದ ಪ್ರಭುಗಳನ್ನೇ ಕಳ್ಳತನ ಮಾಡಿಬಿಡ್ಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ನಿಶ್ಚಯನ ತಗೊಳ್ತಾರೆ. ರಾತ್ರಿ ಆಗೋದನ್ನು ಕಾಯ್ತಾರೆ, ರಾತ್ರಿ ಆಗೋದನ್ನು ಕಾಯ್ದ್ರೆ ರಾತ್ರಿ ನೋಡ್ತಾರೆ ಅಲ್ಲಿ ಇಬ್ಬರು ಏನೋ ಅವತ್ತೊಂದು ದಿವಸ ಏನಾಗುತ್ತೆ, ರಾತ್ರಿ ಆಗ್ತಿದ್ದಂಗೆ ಇನ್ನೇನು ಹೋಗ್ಬೇಕು, ಇವರು ಕಾಳಿ ಪೂಜೆ ಎಲ್ಲ ಮಾಡ್ತಾರೆ, ಇವ್ರು ಚೆನ್ನಾಗಿ ಕಳ್ತನ ಆಗಲಿ ಅಂತ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇವರು ಬೆಳಿಗ್ಗೆ ರಾತ್ರಿ ಹೋಗ್ಬೇಕು ಅಂದಾಗ ಚೆನ್ನಾಗಿ ನಿದ್ದೆ ಹೊಡೆದ್ಬಿಡ್ತಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಏನಾಗುತ್ತೆ, ಓಕೆ ನೆಕ್ಸ್ಟ್ ಡೇ ಹೋಗೋಣ ಅಂದ್ಬಿಟ್ಟು ಅಂದ್ಕೊಳ್ತಾರೆ. ನೆಕ್ಸ್ಟ್ ಡೇ ಏನಾಗುತ್ತೆ, ಇಬ್ಬರು ದೂತರು ಬಂದು ಕಾಯ್ತಾ ಇರ್ತಾರೆ. ಇಬ್ಬರು ದೂತರು ಅವ್ರನ್ನ ಹೇಗಾದರೂ ಮಾಡಿ ಅವ್ರು ಕಣ್ಣು ತಪ್ಪಿಸೋಣ ಅಂದ್ಕೊಂಡಿರ್ತಾರೆ, ಆದರೆ ಇವ್ರಿಗೂ ಮತ್ತೆ ನಿದ್ದೆ ಬಂದ್ಬಿಡುತ್ತೆ. ಸೊ ಹೀಗೆ ಎರಡು ಮೂರು ದಿನ ಕಳೆಯುತ್ತೆ. ಆಗ ಅನಿಸುತ್ತೆ, ನಾವು ಅಂದ್ಕೊಳ್ತಾ ಇದ್ದೀವಿ ಇವ್ರನ್ನ ಕಳ್ತನ ಮಾಡಬೇಕು ಅಂತ, ಅದರಿಂದ ಆಗ್ತಾ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ನೆಕ್ಸ್ಟ್ ಟೈಮು ಹೋಗ್ತಾರೆ. ಹೋದಾಗ ಏನಾಗುತ್ತೆ, ಎಲ್ಲರೂ ಕಳ್ತನ ಮಾಡೋಕೆ ಹೋದಾಗ ಏನಾಗುತ್ತೆ, ನೆಕ್ಸ್ಟ್ ಬಂದು ಈ ಒಂದು ಎಂಥ ಪ್ರವಾಹ ಥರ ಆಗುತ್ತೆ, ಎಲ್ಲರೂ ಮುಳ್ಳೊಳಗೆ ಬೀಳ್ತಾರೆ, ಬೇರೆ ಬೇರೆ ಜಾಗದಲ್ಲಿ ಬಿದ್ದು ತುಂಬ ನರಳ್ತಾರೆ.
ನೆಕ್ಸ್ಟ್ ಬಂದು ಏನಾಗುತ್ತೆ, ನಿತ್ಯಾನಂದ ಪ್ರಭುಗಳಿಗೆ ಬಂದು ಶರಣಾಗ್ತಾರೆ. ಅವರಿಗೆ ಬಂದು ನಿತ್ಯಾನಂದ ಪ್ರಭುಗಳು ಸ್ಪರ್ಶ ಆದ ತಕ್ಷಣ ತಕ್ಷಣ ಅವರು ನೋವೆಲ್ಲ ಹೋಗುತ್ತೆ. ಅವರು ಸಹ ಅವತ್ತಿಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಸೊ ಹೀಗೆ ಅವರು ಸಹ ಕಲ್ತಾನ ಮಾಡೋದು ಬಿಟ್ಟು ಅವತ್ತಿಂದ ಭಗವಂತನ ಶುದ್ಧ ಭಕ್ತರಾಗ್ತಾರೆ. ಅದರಲ್ಲಿ ಕೃಪೆ ಕೊಟ್ಟಿದ್ದು ಅಂದರೆ ರಘುನಾಥ ದಾಸ್ ಗೋಸ್ವಾಮಿಗೆ ಸ್ವಯಂ ಬಂದು ಚೈತನ್ಯ ಮಹಾಪ್ರಭುಗಳು ಇರಬೇಕಾದ್ರೆ ಏನಾಗುತ್ತೆ, ನಿತ್ಯ ಯಾವಾಗ ಬಂದು ಗೋಸಾಯಿ ಘಾಟಲ್ಲಿ ಬಂದು ಏನಾಗುತ್ತೆ, ಅವರಿದ್ದಾಗ ಏನಾಗುತ್ತೆ, ಅಲ್ಲಿಗೆ ಬಂದು ರಘುನಾಥ ದಾಸ್ ಚೈತನ್ಯ ನಿತ್ಯಾನಂದ ಪ್ರಭು ಬಂದಿದ್ದಾರೆ ಅಂತ ರಘುನಾಥ ದಾಸ್ ಗೋಸ್ವಾಮಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಬಂದಾಗ ನಿತ್ಯಾನಂದ ಪ್ರಭುಗಳು ಅವ್ರು ಕರೆದು ತಮ್ಮ ಪಾದನ ತೆಗೆದು ಅವ್ರ ತಲೆ ಮೇಲೆ ಇಡ್ತಾರೆ. ಹೀಗೆ ಭಗವಂತನ ಕೃಪೆ ಕೊಟ್ಟಿರೋದ್ರಲ್ಲಿ ಈಸ ರಘುನಾಥ ದಾಸ್ ಗೋಸ್ವಾಮಿಯವರು ನಿತ್ಯಾನಂದ ಪ್ರಭುಗಳ ಕೃಪೆ ಪಡೆತಾರೆ. ಹಾಗೇನಾಗುತ್ತೆ, ಸ್ವಯಂ ಚೈತನ್ಯ ಮಹಾಪ್ರಭುಗಳ ಕೃಪೆ ಸಿಗುತ್ತೆ. ಆಗ ಅವ್ರಿಗೆ ಅವ್ರಿಗೆ ಹೇಳ್ತಾರೆ, ಅವ್ರ ದೊಡ್ಡ ಶ್ರೀಮಂತ ಅಲ್ಲ, ನೀನು ಬಂದು ಏನು ಮಾಡಬೇಕು, ಎಲ್ಲ ಭಕ್ತರಿಗೂ ಬಂದು ಅವಲಕ್ಕಿಯ ಒಂದು ಚಿದಾದಹಿ ಅಂತ ಕರೀತಾರೆ, ಅವಲಕ್ಕಿ ಮೊಸರು ಹಾಲು ಎಲ್ಲ ಹಣ್ಣುಗಳೆಲ್ಲ ಹಾಕಿ ಮಿಕ್ಸ್ ಮಾಡಿರ್ತಾರೆ. ಇವತ್ತು ಸಹ ಇಸ್ಕಾನಲ್ಲಿ ಬಂದು ನಾವೆಲ್ಲ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿ ಈ ಒಂದು ಹಬ್ಬನ. ಈ ರೀತಿಯಾಗಿ ರಘುನಾಥ ದಾಸ್ ಗೋಸ್ವಾಮಿಗೆ ಬಂದು ನಿತ್ಯಾನಂದ ಪ್ರಭುಗಳು ಕೃಪೆನ ಕೊಟ್ಟಿದ್ದಾರೆ. ಓಕೆ, ಹೀಗೆ ಬಂದು ನಿತ್ಯಾನಂದ ಪ್ರಭುಗಳು ಯಾವುದೇ ದೋಷ ಇಲ್ಲದೆ ನನಗೆ ಯಾರು ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾರೆ ಅವ್ರಿಗೆ ಸ್ವಯಂ ನಿತ್ಯಾನಂದ ಪ್ರಭು ಬಲರಾಮನೇ ಬಂದು ಭಗವಂತನ ದಹಂ ಕರ್ಕೊಂಡು ಹೋಗ್ತಾರೆ. ಇದು ಬಂದು ಸತ್ಯ. ಅದರಿಂದ ದಯವಿಟ್ಟು ಎಲ್ಲ ಭಕ್ತರು ಸಹ ಭಗವಂತನ ನಾಮಸ್ಮರಣೆ ಮಾಡಿ ನಿತ್ಯಾನಂದ ಪ್ರಭುಗಳೇ ಬಂದು ನಮಗೆ ಭಗವಂತನ ದಹಂ ಕರ್ಕೊಂಡು ಹೋಗ್ತಾರೆ. ಯಾರು ಹರೇ ಕೃಷ್ಣ ಮಂತ್ರ ಯಾವುದೇ ಒಂದು ಜಾತಿ ಮತ ಭೇದ ಇಲ್ದಲೇ ಎಲ್ಲರಿಗೂ ಹಂಚಿ, ಯಾಕೆ ನನಗನ್ಸುತ್ತೆ ಯಾಕೆ ನಾವೆಲ್ಲ ಸುಮ್ಮನೆ ಇದ್ದೀವಿ, ಯಾಕೆ ನಾವು ಈ ರೀತಿ ಸೇವೆ ಮಾಡ್ತಾಯಿಲ್ಲ ಅಂತ. ಭಗವಂತನೇ ಆ ರೀತಿ ಯೋಚನೆ ಮಾಡಲಿಲ್ಲ, ನಾವು ಯಾಕೆ ಈ ರೀತಿ ಅವನ ಜಪ ಮಾಡಲ್ಲ, ಇವ್ರಿಗೆ ಕೊಟ್ಟರೆ ಏನಾಗ್ಬಿಡುತ್ತೋ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಓಕೆ, ಇದೊಂದು ಸಂದರ್ಭ. ಓಕೆ, ನಮಗೆ ಒಂದು ಕೃಪೆ ಭಗವಂತನ ಒಂದು ಕೃಪೆ ಸಿಕ್ಕಿದೆ, ನಮಗೆ ಸಿಕ್ಕಿದೆ, ಅದನ್ನು ಇನ್ನೊಬ್ರಿಗೂ ಸಹ ಹಂಚೋಣ. ಓಕೆ, ನೆಕ್ಸ್ಟ್ ಈ ಜನ್ಮ ಸಿಗುತ್ತೋ ಸಿಗಲ್ವೋ ಅದರಿಂದ ದಯವಿಟ್ಟು ಅದನ್ನು ಎಲ್ಲ ಭಕ್ತರು ಸಹ ಒಂದು ಉಪಯೋಗ ಮಾಡ್ಕೋಬೇಕು ಅಂತ ನಾವೆಲ್ಲರೂ ಸಹ ಬೇಡ್ಕೋತೀವಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಸೊ ಬೇರೆ ಎಲ್ಲ ಭಕ್ತರು ಅಟೆಂಡ್ ಮಾಡಿದ್ದೀರಾ, ನಿಮ್ಮೆಲ್ಲ ಕುಟುಂಬಕ್ಕೂ ಸಹ ಸೊ ಒಳ್ಳೇದಾಗಲಿ ಅಂದ್ಬಿಟ್ಟು. ಸೊ ಎಲ್ಲರೂ ಸಹ ಇನ್ನೂ ಮೂರು ಸತಿ ಹರೇ ಕೃಷ್ಣ ಮಂತ್ರ ಹೇಳಿ, ಇನ್ನೊಂದು ಸತಿ ಹರೇ ಕೃಷ್ಣ ಮಂತ್ರ ಹೇಳ್ಬಿಟ್ಟು ಎಲ್ಲ ಏನು ಮಾಡಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಓಕೆ, ಹರೇ ಕೃಷ್ಣ, ಎಲ್ಲ ಭಕ್ತರಿಗೂ ತುಂಬ ಥ್ಯಾಂಕ್ಸ್. ಓಕೆ, ದಯವಿ ಕ್ಷಮಿಸಿ, ಸ್ವಲ್ಪ ಒಂದು 15 ನಿಮಿಷ ತಡ ಆಯಿತು. ನಾವೆಲ್ಲ ಇಲ್ಲಿ ದೇವಸ್ಥಾನ ಸೈಟಲ್ಲಿ ಸೇವೆ ಮಾಡ್ತಾಯಿದ್ವಿ. ಸೊ ಭಗವಂತ ದೇವಸ್ಥಾನದಲ್ಲಿ ಬಂದು ಈ ಎಲ್ಲ ಸೇವೆ ನಡೆದು ಎಲ್ಲ ಭಗವಂತ ಇನ್ನು ಬಂದು ಬೇಗ ಬಂದು ನೆಲೆಸ್ಲಿ ಅಂತ ಇನ್ನು ಮೂರು ಸತಿ ಹರೇ ಕೃಷ್ಣ ಮಂತ್ರ ಹೇಳ್ಬೇಡ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಓಕೆ, ಹರೇ ಕೃಷ್ಣ ಎಲ್ಲ ಭಕ್ತರು. ಪುನೀತ್ ಪ್ರಭು ಔಟ್ ಆಗ್ತಾ ಇದೀವಿ. ಪೂಜಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ.